ಅಜೆಂಡಾ ಫಿಕ್ಸ್ ಮಾಡೋದು ನರೇಟಿವ್ ಫಿಕ್ಸ್ ಮಾಡೋ ಕೆಲಸವನ್ನು ಬಿಜೆಪಿನ ಮಾಡ್ತಾ ಬಂದಿದ್ದೆ ಅವರು ಎಲ್ಲ ಮಾಧ್ಯಮಗಳು ಓವರ್ವೆಲ್ಮಿಂಗಾಗಿ ಸಪೋರ್ಟ್ ಮಾಡ್ತಾ ಬಂದಿದ್ದು ಈ ಸಲೂ ಅವರು ಚುನಾವಣೆಗಿಂತ ಮೊದಲೇ ಆರು ತಿಂಗಳ ಮೊದಲೇ ಅಪ್ಕಿ ಬಾರ್ ಚಾರ್ ಸೋಪಾರ್ ಅನ್ನೋ ಘೋಷಣೆ ಮೂಲಕ ನರೇಂದ್ರ ಮೋದಿಯವರು ಚುನಾವಣೆಯ ಮೊದಲು ಹೇಳಿಕೆ ನೀಡಿದರು ಇದು ಯಾರೇ ಫೋರ್ ಹಂಡ್ರೆಡ್ ಅಂತ ಹೇಳಿದ್ರು ನಾನು ಫಸ್ಟು ಕೇಳೋ ಪ್ರಶ್ನೆ ಅವರಿಗೆ ಯಾವ್ಯಾರು ಎಷ್ಟು ಕೇಳ್ತಾರೆ ಅಂತ ಕೇಳ್ತೇನೆ ಮೋದಿಯವರು ಭ್ರಷ್ಟಾಚಾರ ಮಾಡೋಕ್ಕೇ ಆಗಲ್ಲ ಅನ್ನೋರು ಹದ್ ಬರಿ ಹತ್ತು ಪರ್ಸೆಂಟ್ ಹೇಳಿರೋದು ಇನ್ನು ಮಿಕ್ಕಿದು ನಲ್ವತ್ತೆಂಟು ಪರ್ಸೆಂಟು ಇಲ್ಲ ಬಿಜೆಪಿ ಭ್ರಷ್ಟಾಚಾರ ಮಾಡಿದೆ ಅಂತ ನಿರ್ದಿಷ್ಟ ಕ್ಲಿಯರ್ ಕಟ್ ಆಗಿ ಬಿಜೆಪಿಯವರೇ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇಲ್ಲ ನೀವು ಇಪ್ಪತ್ತೈದು ಬಿಡ್ತೀವಿ ಇಪ್ಪತ್ನಾಲ್ಕು ಗೆದ್ದು ಬಿಡ್ತೀವಿ ಅಂತ ಈಗ ಈ ದಿನ ನಟಕ ಸಮೀಕ್ಷೆ ಪ್ರಕಾರನೇ ಹದಿನಾಲ್ಕು ದಾಟದ ಕಷ್ಟ ಇದೆ ಅಸಾಧ್ಯ ಇದೆ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಏನೋ ಕರ್ನಾಟಕದಲ್ಲಿ ಹದಿನೈದು ಸೀಟ್ ಲಾಸ್ ಆಗುತ್ತೆ ಗ್ಯಾರಂಟಿ ಯೋಜನೆಗಳು ಯಾವ ಥರ ಜನ ಬೆಂಬಲ ಮಾಡ್ತಿದ್ದಾರೆ ಅಥವಾ ಬಿಜೆಪಿಯ ಏನೋ ಫಲಾನುಭವಿಗಳು ಯಾವ ರೀತಿ ಅದಕ್ಕೆ ಸಮರ್ಥನೆ ಮಾಡ್ತಿದ್ದಾರೆ ಅದಕ್ಕೆಲ್ಲ ತಾಳೆ ಹಾಕಿದಾಗ ಕಾಂಗ್ರೆಸ್ಗೆ ಸ್ಲೈಟ್ ಲೈಡ್ ಇದೆ ಅಂತ ನಮ್ಮ ಸರ್ವೇ ಈ ದಿನ ಚುನಾವಣಾ ವಿಶೇಷಕ್ಕೆ ಸ್ವಾಗತ ನಾನು ಸುನಿಲ್ ಸರಿಸಂಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಮೊದಲ ಹಂತದ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ ಈ ಅಂತಿಮ ಕ್ಷಣಗಳಲ್ಲಿ ಎಲ್ಲ ಪಕ್ಷಗಳು ತಮ್ಮ ಅಂತಿಮ ಕಸರತ್ತನ್ನು ಶುರು ಮಾಡಿದ್ದೇವೆ ಎಲ್ಲ ಪಕ್ಷಗಳು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅದೇ ರೀತಿ ಮಾಧ್ಯಮಗಳು ಸಹಿತ ಅಥವಾ ಚುನಾವಣೆ ವಿಶ್ಲೇಷಣೆ ಮಾಡೋರು ತಮ್ಮ ತಮ್ಮ ತರ್ಕಗಳನ್ನು ಇದ್ದಾರೆ ಈ ಸಂದರ್ಭದಲ್ಲಿ ತುಂಬ ಸಂಸ್ಥೆಗಳು ಏನು ಪ್ರೀ ಎಕ್ಸಿ ಪೋಲ್ ಮಾಡಿದ್ದಾರೆ ಅದರಲ್ಲಿ ಬಿ ಜೆ ಪಿ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುತ್ತಿರೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದೇ ರೀತಿ ಅಂಕಿಅಂಶಗಳನ್ನು ತೋರಿಸ್ತಾ ಇದ್ದಾರೆ ಬಿ ಜೆ ಪಿ ನರೇಟಿವ್ ಫಿಕ್ಸ್ ಮಾಡ್ತಾ ಅಬ್ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳ್ತಾ ಇದೆ ಇದು ಎಷ್ಟು ಸತ್ಯ ಸತ್ಯಕ್ಕೆ ಹತ್ತಿರವಾಗಿದೆ ಯಾಕಂದರೆ ಕಳೆದ ಎರಡು ಸಾವಿರದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಸರ್ವೆ ಮಾಡಿದಾಗ ಕ ಈ ದಿನ ಡಾಟ್ ಕಾಮ್ ಅತ್ಯಂತ ಕರಾರುವಕ್ಕಾದ ನಂಬರ್ಗಳನ್ನು ನೀಡಿತ್ತು ಅದು ಇಡೀ ದೇಶದ ಎಲ್ಲ ಮಾಧ್ಯಮ ಸಂಸ್ಥೆಗಳು ಕಣ್ತೆರಿಸುವಂತೆ ಮಾಡಿತ್ತು ಅವರೇ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಎರಡು ಹಂತದಲ್ಲಿ ಸರ್ವೆ ಮಾಡಿದ್ದಾರೆ ಆ ಸರ್ವೆ ನಂಬರ್ಗಳು ಅಪ್ಕಿಪಾರ್ ಚಾರ್ ಸೋ ಪಾರ್ ಅನ್ನೋ ನಂಬರ್ಗಳಿಗೆ ಮ್ಯಾಚ್ ಆಗ್ತಾಯಿಲ್ಲ ಇದು ಯಾವ ಆಧಾರದ ಮೇಲೆ ಆಗ್ತಾ ಇದೆ ಏನು ಕಾರಣಗಳು ಇದು ಬದಲಾವಣೆ ಕಾರಣ ಆಗಿದೆ ಅಂತ ನಮ್ಮ ಜೊತೆ ಚರ್ಚಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಜಾಗೃತ ಕರ್ನಾಟಕದ ಸಂಚಾಲಕರು ಮತ್ತು ರಾಜಕೀಯ ವಿಶ್ಲೇಷಕರಾದ ಬಿ ಸಿ ಬಸವರಾಜವರು ಮತ್ತು ಈ ದಿನ ಡಾಟ್ ಕಾಮ್ ಸರ್ವೆಯ ಮುಖ್ಯಸ್ಥರಾದ ಭರತ್ ಹೆಬ್ಬಾಳವ್ರು ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮುಖ್ಯವಾಗಿ ಲಾಸ್ಟ್ ನಾವು ಹತ್ತು ಎರಡು ಸಾವಿರದ ಹದಿನಾಲ್ಕರ ಎಲೆಕ್ಷನ್ ನೋಡ್ತಾ ಬಂದಾಗ ಅಜೆಂಡಾ ಫಿಕ್ಸ್ ಮಾಡೋದು ನರೇಟಿವ್ ಫಿಕ್ಸ್ ಮಾಡೋ ಕೆಲಸವನ್ನು ಬಿಜೆಪಿನೇ ಮಾಡ್ತಾ ಬಂದಿದ್ದೆ ಅವರು ಎಲ್ಲ ಮಾಧ್ಯಮಗಳು ಓವರ್ವೆಲ್ಮಿಂಗ್ ಸಪೋರ್ಟ್ ಮಾಡ್ತಾ ಬಂದಿದ್ದವು ಈ ಸಲವೂ ಅವರು ಚುನಾವಣೆಗಿಂತ ಮೊದಲೇ ಆರು ತಿಂಗಳ ಮೊದಲೇ ಬಾರ್ ಚಾರ್ ಪಾರ್ ಅನ್ನೋ ಘೋಷಣೆ ಮೂಲಕ ನರೇಂದ್ರ ಮೋದಿಯವರು ಚುನಾವಣೆಯ ಮೊದಲು ಹೇಳಿಕೆ ನೀಡಿದರು ಇದು ಎಷ್ಟು ಸಬ್ಸ್ಟ್ಯಾನ್ಷಿಯಲ್ ಅನ್ಸುತ್ತೆ ನಿಮ್ಮ ನಂಬರ್ ಇದಕ್ಕೆ ಹೇಗೆ ಸ ತಾಳಿ ಆಗುತ್ತೆ ಅನ್ಸುತ್ತೆ ಇದು ಅಂದರೆ ಒಂದು ಆಡಳಿತ ಒಂದು ಸರ್ಕಾರ ಆಡಳಿತ ಹತ್ತು ವರ್ಷದಿಂದ ಆಡಳಿತ ನಡೆಸ್ಬೇಕು ಅಂದಾಗ ಅದು ಏನೋ ಒಂದು ಥಂಪಿಂಗ್ ಮೆಜಾರಿಟಿಯಿಂದ ಏನು ಬಂದಿತ್ತು ಟು ತೌಸಂಡ್ ಫೋರ್ಟೀನ್ ಇರ್ಬೋದು ಟೂ ತೌಸಂಡ್ ನೈನ್ಟೀನ್ ಇರ್ಬೋದು ಈ ಮೆಜಾರಿಟಿ ಅವ್ರನ್ನ ಫೋರ್ ಹಂಡ್ರೆಡ್ ಪಾಸ್ ಪಾರ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಮೊ ಮೀಡಿಯಾನೂ ಒಂದಷ್ಟು ನಿಮ್ಗೆ ಆಗಲೇ ಗೊತ್ತಿರೋ ಹಾಗೆ ಒಂದು ಒಂದು ಸೈಡೆಡ್ ಆಗಿ ಒಂದಷ್ಟು ನ್ಯೂಸ್ಗಳನ್ನ ಪ್ರಚಾರ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಸೊ ಅದರ ಭಾಗವಾಗಿ ಇದನ್ನು ವಿಮರ್ಶೆ ಅಂತ ತೊಗೋಬೇಕು ಅದನ್ನು ಆ್ಯಕ್ಚುಲಿ ಅದನ್ನು ನಿಜನೋ ಸುಳ್ಳೋ ಅಂತ ನಾವು ಕುಲಂಕೋಶವಾಗಿ ನೋಡಬೇಕು ಅಂದಾಗ ನಮಗೆ ಅವರು ಯಾವ ರೀತಿ ಮೆಥಡಲ್ಲಿ ಸರ್ವೆ ಮಾಡಿದ್ದಾರೆ ಏನು ಬೇಸಿಸ್ ಮೇಲೆ ಇಟ್ಕೊಂಡು ಅದನ್ನು ಮಾಡ್ತಿದ್ದಾರೆ ಅಂತ ಹೇಳಬೇಕಾಗತ್ತೆ ಈಗ ಸದ್ಯಕ್ಕೆ ನಮಗೆಲ್ಲ ಸರ್ವೆಗಳು ಬರ್ತಾರದು ಸಿ ವೋಟ್ರ್ ಎಲ್ಲದಕ್ಕಿಂತ ಜಾಸ್ತಿ ಸರ ಸಮೀಕ್ಷೆಗಳು ಮಾಡಿದ್ದಾರೆ ಸಿ ವೋಟ್ರು ಕೊ ಅಂಕಿ ಅಂಕಿಅಂಶಗಳು ಮತ್ತು ನಾವು ಮಾಡಿರೋವಂಥ ಸಮೀಕ್ಷೆದು ಅಂತರ ವ್ಯತ್ಯಾಸ ಇದೆ ಸಿ ವೋಟ್ರು ಅಕ್ಟೋಬರಿಂದ ಹಿಡಿದು ಏಪ್ರಿಲ್ವರೆಗೂ ನಾಲ್ಕು ಸರ್ವೆ ಮಾಡಿದ್ದಾರೆ ಅವರು ಎಲ್ಲಾದ್ರೂ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಎನ್ ಡಿ ಅಂತ ಹೇಳ್ತಿದ್ದಾರೆ ಇನ್ನು ಮಿಕ್ಕಿದ್ದು ಕಾಂಗ್ರೆಸ್ಸು ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಅಂತ ಅವರು ಹೇಳ್ತಿದ್ದಾರೆ ಇದರಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅದು ಮೆಥಡಾಲಜಿ ಏನು ಎಲ್ಲಿ ಮಾಡಿದ್ರು ಎಷ್ಟು ಮಾಡಿದ್ರು ಅದು ಒಂದು ಸ್ವಲ್ಪ ಪಾರದರ್ಶಕವಾಗಿಟ್ಟರೆ ಅದು ಬೇರೆಯವ್ರಿಗೂ ಅದ್ರ ಮೇಲೆ ಒಂದು ಏನೋ ವಿಶ್ವಾಸಾರ್ಹತೆ ವಿಶ್ವಾಸಾರ್ಹತೆ ಹೆಚ್ಚುತ್ತೆ ಬಟ್ ಇದರಲ್ಲಿ ಅದು ಯಾವುದೂ ನಮಗೆ ಕಾಣಿಸ್ತಾ ಇಲ್ಲ ಒಂದು ಟೆಲಿಫೋನಿಕ್ ಇರ್ಬೋದು ಬೇರೆ ಬೇರೆ ಥರ ಇರ್ಬೋದು ಅದರದ್ದೇ ಆದ ನಮ್ಮ ಸಮಸ್ಯೆಗಳಿದೆ ಸೊ ನಾವು ಅಟ್ಲೀಸ್ಟ್ ನಾವು ಈ ದಿನದಿಂದ ನಾವೇನು ಸರ್ವೆ ಮಾಡ್ತಿದ್ದೀವಿ ನಾವು ಒಂದು ವೈಜ್ಞಾನಿಕವಾದ ಒಂದು ತಳಹದಿಯ ಮೇಲೆ ನಮ್ಮ ಸಮೀಕ್ಷೆಗಳು ನಡೆ ನಡೆಸಲಾಗುತ್ತೆ ಈ ವೈಜ್ಞಾನಿಕ ತಳಹದಿ ಏನು ಹೇಳಿದ್ರೆ ಜನರ ಮಧ್ಯೆ ಹೋಗಿ ಎಲ್ಲ ಜನರನ್ನು ಮಾತಾಡಿಸೋದು ನೀವು ಟೆಲಿಫೋನಿಕ್ಕು ಬೇರೆ ಬೇರೆ ಮೆಥಡ್ ಮಾಡಿದಾಗ ಈ ನಾವು ಬಡವರೇ ಜಾಸ್ತಿ ವೋಟ್ ಮಾಡೋದು ಅದನ್ನೆಲ್ಲ ಮಿಸ್ ಮಾಡ್ಕೊಬಿಡ್ತೀವಿ ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಸೊ ನಾವು ಮತದಾರರು ಪ್ರತಿ ಮತದಾರ ಅಂದರೆ ಒಂದು ವೋಟ್ ವೋಟರ್ ಲಿಸ್ಟ್ ತೊಗೊಂಡು ಅವರಲ್ಲಿ ಎಷ್ಟು ಮನೆಗೆ ಯಾವ ಮನೆಗೆ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿ ಅವ್ರನ್ನ ಕಳಿಸಿದಾಗ ನಮಗೆ ಒಂದು ವೈಜ್ಞಾನಿಕವಾದ ಒಂದು ಅಭಿಪ್ರಾಯ ಬರುತ್ತೆ ಅದು ಆ ಕ್ಷೇತ್ರಕ್ಕೆ ಅನ್ವಯ ಮಾಡಿ ನೋಡ್ ನೋಡಿದಾಗ ತಾಳೆ ಆಗುತ್ತೋ ಇಲ್ವೋ ಅಂತ ನೋಡ್ತೀವಿ ಮೇಲೆ ನಾವು ನಮ್ಮ ಅನಾಲಿಸ್ಗೆ ಬರ್ತೀವಿ ಸೊ ಹಿಂಗೆ ನೋಡಿದಾಗ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಸು ನಾವಾಗಲೇ ನಮ್ಮ ಚುನಾವಣೆ ಪೂರ್ವ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಾವು ತೆರೆದಿಟ್ಟಿದ್ದೀವಿ ಪಬ್ಲಿಕ್ಕು ತೆರೆದಿಟ್ಟಿದ್ದೀವಿ ಇದಿನ ಡಾಟ್ ಕಾಮ್ಗೆ ಹೋಗಿ ನೀವು ಏನೋ ಟ್ವೆಂಟಿ ಟ್ವೆಂಟಿ ಫೋರ್ ಎಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನೇನು ಪ್ರಶ್ನೆಗಳು ಕೇಳಿದ್ವಿ ಯಾವ ಥರ ಬಂದಿದೆ ಅದರದ್ದ ಅನಾಲಿಸಿಸ್ ಏನು ಅಂತ ಡೀಟೇಲ್ಡಾಗಿ ನೀವೇ ನೋಡ್ಬೋದು ಯಾವ ಏನೋ ವಯೋಮಾನದ ಮ ಜನತೆ ಏನನ್ನು ಹೇಳಿದೆ ಯಾ ಒಂದು ಪರ್ಟಿಕ್ಯುಲರ್ ಪ್ರಶ್ನೆಗೆ ನೀವೇ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ನೋಡ್ಬೋದು ಆ ರೀತಿ ಒಂದು ನನ್ನ ಪ್ರಕಾರ ಯಾರು ಮಾಡಿಲ್ಲ ನಾವು ಅದನ್ನು ಮಾಡಿದೀವಿ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ನೀವು ಸರ್ವೆಯನ್ನು ತೆರೆದಿಟ್ಟಿದ್ದು ತೆರೆದಿಟ್ಟಿದ್ದೀವಿ ಸೊ ಈ ಇದನ್ನೆಲ್ಲ ನೋಡಿ ನಾವು ಅಟ್ಲೀಸ್ಟ್ ನಾವು ಅಂದರೆ ನಮ್ ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ ಏನು ಬಿ ಜೆ ಪಿ ಈ ಸಮೀಕ್ಷೆಗಳು ಎಲ್ಲ ಬೇರೆ ಸಮೀಕ್ಷೆಗಳು ಅಂದ ಕೊಟ್ಟಿರೋ ಥರ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ದಾಟ್ತಿಲ್ಲ ನಮ್ಮ ಪ್ರಕಾರ ಅವರು ಹದಿಮೂರು ಹದಿನಾಲ್ಕು ದಾಟೋದು ತುಂಬ ಕಷ್ಟ ಇದೆ ಅಂದರೆ ಅಕ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಏನಿದೆ ಇದು ಕೇವಲ ಮೀಡಿಯಾದ ನರೇಟಿವ್ ಆಗಿದೆ ಗ್ರೌಂಡ್ ಲೆವೆಲ್ಗೆ ಬಂದರೆ ಇದು ಸತ್ಯಕ್ಕೆ ಹತ್ತಿರವಾಗಿಲ್ಲ ಅನ್ನೋದು ಈ ದಿನ ಡಾ ಡಾಟ್ ಕಾಮ್ ಸರ್ವೇದ ಪ್ರಕಾರ ಬಂದಿದೆ ಯಾಕಂದರೆ ಕರ್ನಾಟಕದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕು ದಾಟಿದ್ರಷ್ಟೇ ಅವರು ಮುನ್ನೂರು ದಾಟ್ಲಿಕ್ಕೆ ಸಾಧ್ಯ ಮುನ್ನೂರು ಎಪ್ಪತ್ತು ಅಲ್ಲ ಬರೀ ಮುನ್ನೂರು ದಾಟಬೇಕಂದ್ರೂ ಕರ್ನಾಟಕದಲ್ಲಿ ಇಪ್ಪತ್ತೈದು ಬರಬೇಕು ಇದನ್ನು ಪಾನ್ ಇಂಡಿಯಾಕ್ಕೆ ನಾವು ಕನ್ವರ್ಟ್ ಮಾಡಿ ನೋಡಿದರೆ ಅಥವಾ ಅಳವಡಿಸ್ಕೊಂಡು ನೋಡಿದರೆ ಎಷ್ಟು ಇಫೆಕ್ಟ್ ಆಗುತ್ತೆ ಅವಾಗೂ ಅವ್ರದ್ದು ಹೇಳಿಕೆ ನಿಜ ಅನಿಸುತ್ತಾ ಅಥವಾ ಇದು ಕೇವಲ ಮಾಧ್ಯಮದ ಸೃಷ್ಟಿದ ಅಥವಾ ನರೇಟಿವ್ ಫಿಕ್ಸ್ ಮಾಡಲಿಕ್ಕಾಗಿ ಬಿ ಜೆ ಪಿ ಅನುಸರಿಸುತ್ತಿರುವ ತಂತ್ರ ಅನಿಸುತ್ತಾ ಬಸವರಾಜ್ ಅವರು ಮೊದಲನೇದಾಗಿ ನೀವು ಆಗಲೇ ಹೇಳ್ದಂಗೆ ಪ್ರತಿ ಚುನಾವಣೆಯಲ್ಲೂ ಎರಡು ಸಾವಿರದ ಹದಿನಾಲ್ಕರಿಂದ ಚುನಾವಣೆಯ ನರೇಷನನ್ನು ಫಿಕ್ಸ್ ಮಾಡ್ತಿರೋದು ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆ ದಿನ್ ಅನ್ನೋದು ಅವರ ಮುಖ್ಯವಾದ ಒಂದು ನರೇಟಿವ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೌಕಿದಾರ್ ಅಂದರೆ ಪುಲ್ವಾಮಾ ಅಟ್ಯಾಕ್ನ ಹಿನ್ನೆಲೆಯಲ್ಲಿ ಕಡೆಯಗಳಿಗೆನಲ್ಲಿ ಚೌಕಿದಾರ್ ಅಂತ ತೊಗೊಂಡ್ಬಂದಿದ್ದು ಈ ಚುನಾವಣೆಯಲ್ಲಿ ಆಗಲೇ ಹೇಳ್ದಂಗೆ ಅಬ್ಕಿ ಬಾರ್ ಚಾ ಸಫಾರ್ ಅನ್ನೋದು ನಾನೂರು ದಾಡ್ತೀವಿ ಎನ್ ಡಿ ಎ ಅದರಲ್ಲಿ ಬಿ ಜೆ ಪಿನೇ ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಬರುತ್ತೆ ಅನ್ನೋ ಮಾತುಗಳನ್ನ ಕೆಲವು ಸಮೀಕ್ಷೆಗಳನ್ನೂ ತೋರಿಸ್ಬಿಟ್ಟು ಆ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಈ ಸಾರಿ ಅವರು ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಿದ್ದೀವಿ ದೇಶ ಡೆವಲಪ್ಮೆಂಟ್ ಮಾಡಿದ್ದೀವಿ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಇನ್ನೂ ಇನ್ನಷ್ಟು ಮಾಡ್ತೀವಿ ಅನ್ನೋ ಮಾತುಗಳನ್ನ ಆ ಥರದ್ದು ಯಾವುದನ್ನೂ ತಗೊಳ್ತಾ ಇಲ್ಲ ಸಾಧನೆಗಳ ಸಾಧನೆ ಸಾಧನೆಗಳ ಬಗ್ಗೆನೂ ಹೇಳ್ತಾಯಿಲ್ಲ ಇಂಥ ಸಾಧನೆ ಮಾಡಿದ್ದೀವಿ ಅಥವಾ ಒಟ್ಟಾರೆಯಾಗಿ ಸಾಧನೆ ಮಾಡಿದ್ದೀವಿ ಅದನ್ನು ಹೈಲೈಟ್ ಮಾಡಿ ಇನ್ನಷ್ಟು ಸಾಧನೆಗೆ ಅಂತಲೂ ಕೇಳ್ತಾ ಇಲ್ಲ ಅಥವಾ ರಾಮ ಮಂದಿರದಂತ ಇಟ್ಕೊಂಡು ಕೇಳ್ತಾ ಇಲ್ಲ ಅವರು ಜಸ್ಟ್ ಅಬ್ ಕಿ ಅಪ್ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳ್ತಾ ಇದ್ದಾರೆ ಆದರೆ ವಾಸ್ತವ ನೋಡಿದ್ರೆ ಅವರು ನಾನೂರು ದಾಟಬೇಕು ಅಂತಂದರೆ ಬಿ ಜೆ ಪಿ ಕನಿಷ್ಠ ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಬಿ ಜೆ ಪಿ ಅಲೋನ್ ಗೆಲ್ಲಬೇಕಾಗ್ತದೆ ಆದರೆ ಹೋದ್ಸರಿ ಬಿ ಜೆ ಪಿ ಎಷ್ಟು ಗೆದ್ದಿತ್ತು ಮುನ್ನೂರು ಮೂರು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನಲ್ಲಿ ಅಷ್ಟೆಲ್ಲ ಅಷ್ಟೆಲ್ಲ ಪಬ್ಲಿಸಿಟಿ ಅಷ್ಟೆಲ್ಲ ಇದ್ರ ನಡುವೆ ಮುನ್ನೂರು ಮೂರು ಕ್ಷಣದಲ್ಲಿ ಪುಲ್ವಾಮಾ ಘಟನೆ ಪೂರ್ತಿ ವೇವ್ ಅವ್ರೂ ಹೋಗಿದ್ದಕ್ಕೆ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೈದು ಕಾಂಗ್ರೆಸ್ ಬಿಟ್ಟಿ ಯಾವುದೇ ಪಾರ್ಟಿಗೆ ಇಪ್ಪತ್ತೈದು ಸೀಟು ಈ ತರ ಬಂದಿದ್ದು ಪುಲ್ವಾಮಾ ಘಟನೆ ನಂತರ ಐವತ್ತೆರಡು ಪರ್ಸೆಂಟ್ ವೋಟ್ ತಗೊಂಡ್ಬಿಟ್ಟಿದ್ರು ಕಾಂಗ್ರೆಸ್ ಕರ್ನಾಟಕದಲ್ಲಿ ಸೊ ಇಷ್ಟು ಈಗ ಅಷ್ಟೆಲ್ಲ ಇದ್ದು ಮುನ್ನೂರ್ ಮೂರು ಸೀಟ್ ತಗೊಂಡಿದ್ದಾರೆ ಈಗ ಮುನ್ನೂರ್ ಮೂರು ಸೀಟ್ ತಗೊಳ್ಳುವಾಗ ನಾವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಮುನ್ನೂರ್ ಮೂರು ಸೀಟ್ ತಗೊಂಡಿದ್ರಲ್ಲ ಬಿಜೆಪಿ ಗುಜರಾತಲ್ಲಿ ಫುಲ್ ತೊಗೊಂಡಿದ್ದಾರೆ ಮಧ್ಯಪ್ರದೇಶ ಫುಲ್ ಒಂದು ಸೀಟ್ ಬಿಟ್ಟು ರಾಜಸ್ಥಾನು ಆಲ್ಮೋಸ್ಟ್ ಫುಲ್ಲು ಇನ್ನು ಉತ್ತರ ಪ್ರದೇಶ ಅರ್ ಎಂಬತ್ತರ ಅರವತ್ತೆರಡು ತೊಗೊಂಡಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತ ಎಂಟಕ್ಕೆ ಇಪ್ಪತ್ತೈದು ತೊಗೊಂಡಿದ್ದಾರೆ ಅದರಲ್ಲಿ ನಾವು ಈಗ ಜೆ ಡಿ ಎಸ್ ಮತ್ತು ಮಂಡ್ಯ ಸುಮಲತಾ ಸೇರಿಸ್ಕೊಂಡ್ರೆ ಇಪ್ಪತ್ತೇಳು ಅಂತ ಆಗ್ತದೆ ಹೋಗಲಿ ಬಿ ಜೆ ಪಿ ಅಲ್ಲಂದ್ರೆ ಇಪ್ಪತ್ತೈದು ತಗೊಂಡಿದ್ದಾರೆ ಈ ರೀತಿ ಅವರು ಎಲ್ಲೆಲ್ಲಿ ಗೆಲ್ಲಕ್ಕೆ ಸಾಧ್ಯ ಇತ್ತು ಹರಿಯಾಣ ಆಗಿರ್ಬೋದು ಫುಲ್ ಡೆಲ್ಲಿ ಫುಲ್ ಗೆದ್ದಿದ್ದಾರೆ ಎಲ್ಲೆಲ್ಲಿ ಗೆಲ್ಲ ಬಿಹಾರಲ್ಲೂ ಮೂವತ್ತೊಂಬತ್ತಕ್ಕೆ ಮೂವತ್ತೆಂಟು ಗೆದ್ದಕ್ಕೆ ಅವ್ರ ಅಲಯನ್ಸ್ ಮೂವತ್ತೆಂಟು ಗೆದ್ದಿದ್ದಾರೆ ಮಹಾರಾಷ್ಟ್ರದಲ್ಲಿ ಅವ್ರ ಅಲಯನ್ಸ್ ನಲ್ವತ್ತೆಂಟಕ್ಕೆ ನಲವತ್ತೊಂದು ಗೆದ್ದಿದ್ದಾರೆ ಸೊ ಈ ಒಂದು ಸನ್ನಿವೇಶ ಏನು ಹೇಳುತ್ತೆ ಅಂತಂದ್ರೆ ಅವರು ಬಿ ಜೆ ಪಿ ಈಗ ಓದ್ಸರಿ ಗೆದ್ದಿದಂತ ಮುನ್ನೂರು ಮೂರಕ್ಕಿಂತ ಹೆಚ್ಚಿನ ಸೀಟ್ಗಳು ಗೆಲ್ಲಬೇಕು ಅಂತಂದ್ರೆ ಅವರು ಕರ್ನಾಟಕದಲ್ಲಿ ಗೆಲ್ಲಕ್ಕಾಗಲ್ಲ ಇಪ್ಪತ್ತೈದು ಗೆದ್ದುಬಿಟ್ಟಿದ್ರು ಆಲ್ರೆಡಿ ಇನ್ನು ಗುಜರಾತ್ ಗೆಲ್ಲಕ್ಕಾಗಲ್ಲ ಇಪ್ಪ ಅಷ್ಟಲ್ಲೂ ಫುಲ್ ಗೆದ್ದಿದ್ರು ಅವ್ರಿಗೆ ಮುನ್ನೂರ್ ಮೂರು ದಾಟಬೇಕು ಅಂದರೆ ಅವರಿಗೆ ಹೊಸ ರಾಜ್ಯಗಳಲ್ಲಿ ಗೆಲ್ಲಬೇಕಾಗಿದೆ ತಮಿಳ್ನಾಡು ಕೇರಳ ಈ ರೀತಿ ರಾಜ್ಯಗಳು ಗೆಲ್ಲಬೇಕಾಗಿದೆ ಆದರೆ ಇವತ್ತಿಗೂ ಕೂಡ ಅಲ್ಲಿರೋ ಸಿಚುಯೇಷನ್ ಏನು ಹೇಳ್ತಾ ಇದೆ ತಮಿಳ್ನಾಡಲ್ಲಿ ಗೆಲ್ಲಕ್ಕಾಗಲ್ಲ ಆದರೆ ಈ ಸಮೀಕ್ಷೆಗಳ ಕೆಲವು ತಮಿಳುನಾಡು ಏಳೆಂಟು ಸೀಟ್ ಗೆಲ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಆದರೆ ತಮಿಳ್ನಾಡಲ್ಲಿ ಸಾಧ್ಯ ಇಲ್ಲ ಇನ್ನು ಕೇರಳದಲ್ಲಿ ಇತರ ಸ್ಟೇಟ್ಗಳಲ್ಲಿ ಬಿಜೆಪಿ ಅಕೌಂಟ್ ಓಪನ್ ಮಾಡೋದು ಆಲ್ಮೋಸ್ಟ್ ಸಾಧ್ಯ ಇಲ್ಲ ಗೆದ್ರು ಏಳು ಎಂಟು ಗೆಲ್ಬೋದು ಆಂಧ್ರದಲ್ಲಿ ಆಂಧ್ರದಲ್ಲಿ ಅಕಸ್ಮಾತ್ ಟಿ ಡಿ ಪಿ ಜೊತೆ ಅಲಯನ್ಸ್ ಆಗಿದೆ ಗೆದ್ರೂ ಎರಡು ಮೂರು ಅಥವಾ ಮೂರು ನಾಲ್ಕು ಸೀಟ್ ಗೆಲ್ಬಹುದು ಆದರೆ ಬಿ ಜೆ ಪಿನ ಮುನ್ನೂರು ಮೂರನ್ನ ದಾಟಿಸಿ ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತಕ್ಕೆ ತೊಗೊಂಡೋಗೋ ಸನ್ನಿವೇಶ ಖಂಡಿತವಾಗಿ ಕಾಣಿಸ್ತಾ ಇಲ್ಲ ಒಂದು ಎರಡನೇದು ಅದಕ್ಕೆ ರಿವರ್ಸ್ ಆದ ಸನ್ನಿವೇಶ ಈ ಕರ್ನಾಟಕದಲ್ಲೇ ಈಗ ತಾನೇ ಭರತ್ ಹೇಳ್ದಂಗೆ ಈ ದಿನ ಕಾಮ್ ಸಮೀಕ್ಷೆ ಪ್ರಕಾರನೂ ಮತ್ತು ಹೊರ್ಗಡೆ ನೋಡಿದ್ರೂ ಬಿ ಜೆ ಅವರೇ ಕಾನ್ಫಿಡೆಂಟಾಗಿ ಹೇಳ್ತಾ ಇಲ್ಲ ನೀವು ಇಪ್ಪತ್ತೈದು ಗೆದ್ದುಬಿಡ್ತೀವಿ ಇಪ್ಪತ್ನಾಲ್ಕು ಬಿಡ್ತೀವಿ ಅಂತ ಈಗ ಈ ದಿನ ಕಾಮ್ ಸಮೀಕ್ಷೆ ಪ್ರಕಾರನೇ ಹದಿನಾಲ್ಕು ದಾಟೋದು ಕಷ್ಟ ಇದೆ ಅಸಾಧ್ಯ ಇದೆ ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನೋ ಕರ್ನಾಟಕದಲ್ಲಿ ಹನ್ನೊಂದು ಸೀಟ್ ಲಾಸ್ ಆಗುತ್ತೆ ಅವ್ರಿಗೆ ಸೊ ಅಂದರೆ ಮುನ್ ಅವರು ಬೇರೆ ಸಮೀಕ್ಷೆಗಳು ಅವತ್ತು ಅವರೇ ಹೇಳ್ಕೊಳ್ತಾ ಇರೋ ಥರ ಆಗಬೇಕು ಅಂತಂದರೆ ಬೇರೆ ಹೊಸ ರಾಜ್ಯಗಳಲ್ಲಿ ಗೆಲ್ಲಬೇಕು ಅದು ಸಾಧ್ಯ ಇಲ್ಲ ಇನ್ನು ಇರೋ ರಾಜ್ಯಗಳಲ್ಲಿ ಕಳ್ಕೊಳ್ತಾ ಇದ್ದಾರೆ ಒಂದು ಎಕ್ಸಾಮ್ ಬೇರೆ ರಾಜ್ಯಗಳಿಗೆ ಹೋಗೋಣ ಆಮೇಲೆ ಕರ್ನಾಟಕದಲ್ಲೇ ಇರೋ ರಾಜ್ಯದಲ್ಲೇ ಹದಿನ ಹತ್ತನ್ನೊಂದು ಸೀಟು ಮಿನಿಮಮ್ ಕಳ್ಕೊಳ್ತಾ ಇದ್ದಾರೆ ಅರ್ಥ ಮುನ್ನೂರು ಮೂರು ದಾಟಿ ಮುನ್ನೂರ ಅರವತ್ತೈದರ ಕಡೆಗೆ ಹೋಗೋದಿರಲಿ ಅವರು ಮುನ್ನೂರು ಮೂರಕ್ಕಿಂತ ಕೆಳಗಡೆ ಇಳಿಯೋ ಸಾಧ್ಯತೆಗಳು ದಟ್ಟವಾಗಿ ಇದೆ ದಕ್ಷಿಣ ಭಾರತದ ಚಿತ್ರಣ ನೋಡಿದ್ರೆ ನಮ್ಗೆ ಸ್ಪಷ್ಟ ಅನಿಸ್ತಾ ಇದೆ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ನೂರ ಮೂವತ್ತೆರಡು ಸೀಟ್ಗಳಲ್ಲಿ ಅವರು ಗೇನ್ ಮಾಡುವ ಸಾಧ್ಯತೆಗಳು ತುಂಬ ಕಡಿಮೆ ಯಾಕಂದ್ರೆ ಆಂಧ್ರ ಆಗಲ್ಲ ಇಲ್ಲ ಕೇರಳ ಇಲ್ಲ ತೆಲಂಗಾಣದಲ್ಲಿ ಅವರು ಲಾಸ್ಟ್ ಟೈಮ್ ನಾಲ್ಕು ಸೀಟ್ ಗೆದ್ದರು ಈ ಸಲ ಮೂರು ಗೆಲ್ಲೋದೇ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕನಿಷ್ಠ ಹತ್ತರಿಂದ ಹನ್ನೆರಡು ಸೀಟನ್ನು ಕಳ್ಕೊಳ್ತಾ ಇದ್ದಾರೆ ಅಂದರೆ ಇಲ್ಲಿವರಿಗೆ ಒಂದು ಹದಿನೈದು ಸೀಟ್ ಮೈನಸ್ ಆಗೋ ಚಾನ್ಸಸ್ ಇದೆ ಗೋವಾ ಎಲ್ಲ ಹಿಡಿದ್ರೆ ನಾವು ಇನ್ನು ನಾವು ಮಧ್ಯ ಭಾರತಕ್ಕೆ ಬಂದರೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಚತ್ತಿ ಜಾರ್ ಛತ್ತೀಸ್ಗಢ ಜಾರ್ಖಂಡ್ ಇಲ್ಲಿ ಇಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅನ್ಸುತ್ತೆ ಯಾಕಂದ್ರೆ ಪಾನ್ ಇಂಡಿಯಾಕ್ಕೆ ಇದೇ ಒಂದು ಸಮ ಸಮೀಕ್ಷೆ ಒಂದು ಬ್ರಾಡರ್ ಆಗಿ ಮಾಡ್ತಾ ಇದ್ದರೆ ಹತ್ತಿರ ಇದ್ದಾರೆ ಅವರು ಆ ನಂಬರಿಗೆ ಬರಲಿಕ್ಕಾಗಿ ಈ ವಿಚಾರವಾಗಿ ಅಂದರೆ ಬಿಹಾರ್ ಬಿಹಾರ ಕಳೆದ ಬಾರಿ ಮೂವತ್ತೊಂಬತ್ತರಲ್ಲಿ ಮೂವತ್ತೆಂಟು ಏನು ಏನೋ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಗೆದ್ದಿತ್ತು ಆ ಕಂಡೀಷನ್ ಈ ಸತಿ ಇಲ್ಲ ಅಂತ ಏನೋ ಒಂದು ಬಲವಾದ ಅನಿಸಿಕೆ ಇದೆ ಯಾಕೆ ಅಂತ ಹೇಳಿದ್ರೆ ಆರ್ ಜೆ ಡಿನೂ ಅಧಿಕಾರದಲ್ಲಿತ್ತು ಈಗ ತೇಜಸ್ವಿ ಯಾದವ್ರವರು ದೊಡ್ಡ ಆಗಿ ಹೊರಹುಮ್ತಿದ್ದಾರೆ ಬಿಹಾರದಿಂದ ಅದೇ ರೀತಿ ಬೆಂಗಾಲಲ್ಲಿ ಹತ್ತೊಂಬತ್ತು ಗೆದ್ದಿದ್ರು ಈ ಸತಿ ಹತ್ತೊಂಬತ್ತು ಅವ್ರನ್ನು ಉಳಿಸ್ಕೊಂಡು ಅದಕ್ಕಿಂತ ಮೇಲ್ ಗೆಲ್ತಾರ ಹದಿನೆಂಟು ಹದಿನೆಂಟು ಗೆದ್ದು ಹದಿನೆಂಟು ಹದಿನೆಂಟು ಗೆದ್ದಿದ್ರು ಬೆಂಗಾಲಲ್ಲಿ ಹದಿನೆಂಟು ಗೆದ್ದಿದ್ರು ಈಗ ಅದನ್ನು ಹೆಚ್ಚಿಸ್ಕೊಳ್ತಾರ ಅಥವಾ ಇನ್ನೂ ಕುಗ್ಗುತ್ತೋ ಇನ್ನೂ ಅದು ಕಾದು ನೋಡಬೇಕಾಗಿದೆ ಬೆಂಗಾಲಲ್ಲಿ ಬಿ ಜೆ ಪಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ತುಂಬ ದಿವಸದಿಂದ ಹೇಳ್ತಾ ಆಲ್ಮೋಸ್ಟ್ ಗೆದ್ದೇ ಬಿಟ್ಟಿದ್ರು ಅಂತ ಪ್ರಚಾರ ಮಾಡಿತ್ತು ಮೀಡಿಯಾ ಆದರೆ ಮಮತಾ ಬ್ಯಾನರ್ಜಿ ಯಾವ ರೀತಿ ಗೆದ್ದರು ಅಂತ ಎಲ್ಲರಿಗೂ ಗೊತ್ತೇ ಇದೆ ಸೊ ಅಲ್ಲಿ ಅಂದರೆ ಈಗ ಅಲ್ಲ ಈ ರಾಜ್ಯಗಳಲ್ಲಿ ಅಂದರೆ ಹೆಚ್ಚಿಸ್ಕೊಳ್ಳೋದು ಆಗುತ್ತಾ ಅದ್ರ ಮೇಲೆ ನಿರ್ಧಾರ ಆಗಿದೆ ಪ್ಲಸ್ ಏನು ಅಂತ ಹೇಳಿದ್ರೆ ಈಗ ಪಂಜಾಬು ಹರಿಯಾಣ ಅಂದರೆ ರೈತ ಏನೋ ಚಳುವಳಿ ದೊಡ್ಡ ಏನೋ ದೊಡ್ಡದಾಗಿ ಬಂದಿದ್ದು ಹೊರಹೊಮ್ಮಿದ್ದು ಈ ರಾಜ್ಯಗಳಲ್ಲಿ ಈ ರಾಜ್ಯಗಳಲ್ಲಿ ಈ ಸಮೀಕ್ಷೆಗಳು ಏಳು ಎಂಟು ಸೀಟ್ ಕೊಡ್ತಾ ಬಿ ಜೆ ಪಿಗೆ ಸೊ ಅದು ಎಷ್ಟರ ಮಟ್ಟಿಗೆ ಏನೋ ಗ್ರೌಂಡ್ ರಿಯಾಲಿಟಿಗೆ ತಾಳೆ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಪಂಜಾಬ್ದಲ್ಲಿ ಅವರು ಎಲ್ಲೆಲ್ಲೇ ಪ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೆಲ್ಲಿ ಅವ್ರು ವಿರೋಧ ಮಾಡಿ ಅವ್ರು ಹೊರಗಡ್ತಾ ಇದ್ದಾರೆ ಹಳ್ಳಿಗಳಿಗೆ ಈಗಲೂ ಅಷ್ಟೇ ಪಂಜಾಬ್ ಟ್ರೆಡಿಷ್ನಲಿ ಅವ್ರು ಗೆಲ್ತಿದ್ದು ಸೀಟ್ಗಳು ಈ ಜಮ್ಮು ಏನೋ ಗಡಿ ಭಾಗದಲ್ಲಿರುವಂಥ ಸೀಟ್ಗಳನ್ನ ಗೆಲ್ತಿದ್ರು ಈ ಬಾರಿ ಅದನ್ನು ಅವರು ಗೆಲ್ಲೋ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಸೊ ಇದೆಲ್ಲ ಒಟ್ಟಾರೆಯಾಗಿ ನೋಡಿದಾಗ ಅಂದರೆ ಮಹಾರಾಷ್ಟ್ರದಲ್ಲಿ ಏನು ಅವರು ಶಿವಸೇನ ಇಬ್ಬಾಗ ಮಾಡಿ ಎನ್ ಸಿ ಪಿನ ಇಬ್ಬಾಗ ಭಾಗ ಇಬ್ಬಾಗ ಮಾಡಿ ಇದು ಎಲ್ಲ ಮಾಡಿದ್ದಾರೆ ಇದೆಲ್ಲ ಮಾಡಿ ಅವರು ಮತ್ತೆ ಅದನ್ನೇ ರಿಪೀಟ್ ಮಾಡೋದು ಮಾಡ್ತಾರೆ ಅನ್ನೋದನ್ನು ನಾವು ಏನೋ ಅದನ್ನು ಏನೋ ಒಂದು ಪಿಂಚ್ ಆಫ್ ಸಾಲ್ಟ್ ಅಥವಾ ಏನೋ ಕೂಲಂಕುಷವಾಗಿ ಅದನ್ನು ವಿಚಾರ ಮಾಡಬೇಕಾಗತ್ತೆ ಹೇಳ್ತಾರದೆಲ್ಲ ನಿಜ ಅಂತ ಒಪ್ಕೊಬಿಟ್ರೆ ಎಲೆಕ್ಷನ್ ಏನಕ್ಕೆ ಬೇಕಾಗತ್ತೆ ಚಾರ್ಜ್ ಸೋಪರ್ ಅಂದ್ರೆ ಏನಕ್ಕೆ ವಿರೋಧ ಮುಖ್ಯವಾಗಿ ಈಗ ಕರ್ನಾಟಕದಲ್ಲಿನೇ ನೋಡಿದ್ವಿ ನಾವು ಹತ್ತು ಸೀಟ್ ಮಿನಿಮಮ್ ಬಿಜೆಪಿ ಕಳ್ಕೊಳ್ಳುತ್ತೆ ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋದ್ರು ಕೂಡ ನಲವತ್ತೊಂದು ಗೆದ್ದಿದ್ರು ನಲವತ್ತೆಂಟರಲ್ಲಿ ಅವರು ಅಲಿಯನ್ಸ್ ಶಿವಸೇನೆ ಜೊತೆ ಸೇರಿಕೊಂಡು ಈ ಸಾರಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪರವಾಗಿ ಮತ್ತೆ ಎನ್ ಸಿ ಪರವಾಗಿ ಕಾಂಗ್ರೆಸ್ ಪರವಾಗಿ ಅದರಲ್ಲೂ ಶಿವಸೇನೆ ಎನ್ ಸಿ ಪರವಾಗಿ ದೊಡ್ಡ ಸಿಂಪತಿ ಇದೆ ಅಲ್ಲಿ ಕೂಡ ಹತ್ತು ಸೀಟ್ ಕಳ್ಕೊಳ್ತಾರೆ ಅನ್ನೋ ಗ್ರೌಂಡ್ ರಿಪೋರ್ಟ್ ಇದೆ ಇನ್ನು ನಾವು ಬಿಹಾರಿಗೆ ಹೋದರೆ ಬಿಹಾರಲ್ಲಿ ಕಂಪ್ಲೀಟಾಗಿ ವೇವು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಏನಿದೆ ಕಂಪ್ಲೀಟಾಗಿ ಅದ್ರ ಇದೆ ಅಲ್ಲಿ ಕೂಡ ಮೇ ಹತ್ತು ಸೀಟ್ ಕಳ್ಕೊಳ್ತಾರೆ ಇನ್ನು ವೆಸ್ಟ್ ಬೆಂಗಾಲಲ್ಲಿ ಹದಿನೆಂಟು ಸೀಟ್ ಹೈಯೆಸ್ಟ್ ಗೆದ್ದಿದ್ರು ಬಟ್ ವೆಸ್ಟ್ ಬೆಂಗಾಲಿನ ರಾಜಕೀಯ ಚರಿತ್ರೆ ನೋಡಿದ್ರೆ ಯಾವುದೇ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಆಪೋಸಿಟ್ ಪಾರ್ಟಿಗಳ ನೆಟ್ವರ್ಕನ್ನು ಕಂಪ್ಲೀಟ್ ವೀಕ್ ಮಾಡೋ ಕೆಲಸ ಆಗುತ್ತೆ ಈ ಐದು ವರ್ಷಗಳಲ್ಲಿ ಮನ್ ಮಮತಾ ಬ್ಯಾನರ್ಜಿಯವರು ಬಿಜೆಪಿ ನೆಟ್ವರ್ಕ್ನ ಕಂಪ್ಲೀಟ್ ವೀಕ್ ಎಂದಿನಂತೆ ಮಾಡಿದ್ದಾರೆ ಅಲ್ಲಿ ರಾಜಕೀಯ ನಡೆಯದೇ ಹಾಗೆ ಹಾಗಾಗಿ ಅಲ್ಲಿ ಕೂಡ ಹತ್ತು ಸೀಟ್ ಕಳ್ಕೊಳ್ತಾರೆ ಅಂದರೆ ಈ ನಾಲ್ಕು ರಾಜ್ಯಗಳಲ್ಲಿನೇ ಕನಿಷ್ಠ ನಲವತ್ತು ಸೀಟು ಮಿನಿಮಮ್ ಕಳ್ಕೊಳ್ತಾರೆ ಅಂದರೆ ಈ ನಾಲ್ಕು ರಾಜ್ಯಗಳಿಂದನೇ ಬಿ ಜೆ ಪಿ ಒಂದು ಇನ್ನೂರ ಅರವತ್ತಕ್ಕೆ ಇಳಿದುಬಿಡುತ್ತೆ ಅಂತಿದೆ ಮತ್ತು ಇನ್ನೊಂದು ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಮೋದಿ ಅಲೆ ಅನ್ನೋದು ಕಾಣಿಸ್ತಿಲ್ಲ ಮೋದಿ ಅಲೆ ಅನ್ನೋದು ಕಾಣಿಸ್ತಿಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಡೆಲ್ಲಿ ಮತ್ತು ಪಂಜಾಬ್ ಇವತ್ತು ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಮಾಡಿರೋದ್ರಿಂದ ಡೆಲ್ಲಿ ಜನ ಸಾಮಾನ್ಯವಾಗಿ ಡೆಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಇಲ್ಲ ಇಲ್ಲ ನಾನು ಅದನ್ನೇ ಕೇಳಬೇಕನ್ನೆ ಪ್ರತ್ಯೇಕವಾಗಿ ಹೇಮಂತ್ ಸೊರೇನ್ ಅವರನ್ನು ಮತ್ತು ಅರವಿಂದ್ ಕೇಜ್ರಿವಾಲನ್ನು ಚುನಾವಣೆ ಸಂದರ್ಭದಲ್ಲಿ ಬಂಧಿಸಿರೋದು ಕಾಂಗ್ರೆಸ್ ಅಕೌಂಟನ್ನು ಫ್ರೀಸ್ ಮಾಡಿರೋದು ಈ ಚುನಾವಣೆಯಲ್ಲಿ ಇಫೆಕ್ಟ್ ಆಗುತ್ತಾ ಜನರದ್ದು ಕನ್ಸಿಡರ್ ಮಾಡುತ್ತಾ ಜಾರ್ಖಂಡಲ್ಲಿ ಸಿಂಪತಿ ಬರ್ತಾ ಇದೆಯಾ ಸೋರೆನ್ ಏನು ಅನಿಸ್ತಾ ಇದೆ ಬೇರೆ ಸರ್ವೆಗಳನ್ನೆಲ್ಲ ನೋಡಿದಾಗ ನಿಮಗೆ ಬೇರೆ ಸರ್ವೆಗಳು ಮತ್ತು ಅಲ್ಲಿಯ ಕೆಲವು ಗ್ರೌಂಡ್ ರಿಪೋರ್ಟ್ಗಳು ನೋಡಿದಾಗ ಆ್ಯಕ್ಚುಲಿ ಡೆಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ ಕಾಂಗ್ರೆಸ್ ಅಕೌಂಟ್ ಫ್ರೀಸ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿಗೆ ಬಹಳ ನೆಗೆಟಿವ್ ಆಗೋ ಲಕ್ಷಣಗಳು ಕಾಣಿಸ್ತೇವೆ ಏಕೆಂದರೆ ಡೆಲ್ಲಿ ಉದಾಹರಣೆ ತೊಗೊಳಿದ್ರೆ ಡೆಲ್ಲಿ ಜನ ಡೆಲ್ಲಿಗೆ ಕೇಜ್ರಿವಾಲು ದೇಶಕ್ಕೆ ಮೋದಿ ಅನ್ನೋ ಥರ ಓಟ್ ಆಗ್ತಿದ್ರು ಅಂದ್ರೆ ಆಮ್ ಆದ್ಮಿ ಪಾರ್ಟಿಗೆ ಅರವತ್ತೇಳು ಸೀಟು ಕೊಟ್ಟು ಗೆಲ್ಸಿದ್ದಾಗ್ಲೂ ಕೂಡ ಏಳು ಏಳು ಸೀಟು ಬಿಜೆಪಿಗೆ ಕೊಟ್ಟಿದ್ರು ಆದ್ರೆ ಈ ಸಾರಿ ಅಲ್ಲಿ ಸ್ಪಷ್ಟವಾಗಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಮಾಡಿರೋ ಕಾರಣದಿಂದ ಯಾಕೆಂದ್ರೆ ಜನಕ್ಕೆ ಏನೇ ಮಾಡಿದ್ರು ವಾಸ್ತವ ಅರ್ಥ ಆಗ್ತದಲ್ಲ ಅರವಿಂದ್ ಕೇಜ್ರಿವಾಲ್ ಈಚೆ ಇದ್ರೆ ಚುನಾವಣಾ ಬಾಂಡ್ ವಿಷಯ ಇಟ್ಕೊಂಡು ಬಿಜೆಪಿಯನ್ನ ಮೋದಿಯನ್ನ ಕಂಪ್ಲೀಟ್ ಎಕ್ಸ್ಪೋಸ್ ಮಾಡ್ತಾರೆ ಬಹಳ ಪರಿಣಾಮಕಾರಿಯಾಗಿ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಕೇಜ್ರಿವಾಲ್ ಕರಪ್ಟ್ ಅಂತ ಜನ ನಂಬಲ್ಲ ಯಾಕೆಂದ್ರೆ ಆತರ ಅವಿಡೆನ್ಸ್ ಕೂಡ ಇಲ್ಲ ಅನ್ನೋದು ಹಲವಾರು ಹೇಳಿಕೆಗಳಿಂದ ಹಲವಾರು ವಿಷಯಗಳಿಂದ ಗೊತ್ತಾಗಿದೆ ಸೊ ಮತ್ತೆ ಮೊನ್ನೆ ಸಂಜಯ್ ಸಿಂಗ್ ಅವ್ರನ್ನ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಬೇಜಾಮೀನು ಕೊಟ್ಟಿದ್ದು ಮಾಡಿರುವಾಗ ಸೊ ಅರವಿಂದ್ ಕೇಜ್ರಿವಾಲ್ನೂ ಸುಮ್ಮನೆ ಅರೆಸ್ಟ್ ಮಾಡಿದೆ ಅಂತ ಇದು ದೊಡ್ಡ ಸಿಂಪತಿ ಕ್ರಿಯೇಟ್ ಮಾಡಿದೆ ಹಾಗಾಗಿ ಡೆಲ್ಲಿನಲ್ಲಿ ಕೂಡ ಕಾಂಗ್ರೆಸ್ ಬಿಜೆಪಿ ಡೆಲ್ಲಿನಲ್ಲಿ ಕೂಡ ಬಿಜೆಪಿ ಕನಿಷ್ಠ ಮೂರ್ನಾಲ್ಕು ಸೀಟ್ ಕಳ್ಕೊಳ್ಳುತ್ತೆ ಇನ್ನು ಪಂಜಾಬ್ನಲ್ಲಿ ಒಂದು ಸೀಟು ಗೆಲ್ಲೋ ಸಾಧ್ಯತೆ ಇಲ್ಲ ಇದೇ ಅಲ್ಲಿ ಇನ್ನೂ ಹೆಚ್ಚು ಕನ್ಸಾಲ್ಡೇಟ್ ಆಗಿದೆ ಆಮ್ ಆದ್ಮಿ ಪಾರ್ಟಿ ಪರವಾಗಿ ಮುಖ್ಯವಾಗಿ ಹರಿಯಾಣ ಕೂಡ ಹರಿಯಾಣ ಕೂಡ ಹರಿಯಾಣದಲ್ಲಿ ಕೂಡ ದೊಡ್ಡ ಆ್ಯಂಟಿ ಇನ್ಕಂಬೆನ್ಸಿ ಇದೆ ಆದಾಗಿ ಆ ಆ್ಯಂಟಿ ಇನ್ಕಂಬೆನ್ಸಿ ಮತ್ತೆ ಬಿ ಜೆ ಪಿ ವಿರುದ್ಧ ಇರೋ ಅಲೆಯನ್ನು ಸ್ವಲ್ಪನಾದರೂ ನ್ಯೂಟ್ರಲೈಸ್ ಮಾಡ್ಲಿಕ್ಕೋಸ್ಕರ ಇತ್ತೀಚೆಗೆ ಅವರು ಹರಿಯಾಣದಲ್ಲಿ ಚೀಫ್ ಮಿನಿಸ್ಟರ್ನ ಚೇಂಜ್ ಮಾಡಿದ್ದು ಗೊತ್ತಿದೆ ಈ ಸೊ ಒಟ್ಟಾರೆ ಸಿಚುವೇಷನ್ನು ಥ್ರೂಔಟ್ ಇಂಡಿಯಾ ಬಿ ಜೆ ಪಿಗೆ ಅನುಕೂಲಕರವಾಗಿಲ್ಲ ಆದರೆ ಅವರು ಮೀಡಿಯಾಗಳ ಮೂಲಕ ಅವರ ಪ್ರೊಫಗಂಡ ಮೆಷಿನರಿ ಮೂಲಕ ಗೆದ್ದೇ ಬಿಟ್ಟಿದೆ ವಿಚಾರ್ ಸೋಪಾರ್ ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಂದಿರಬೇಕು ಬಸವರಾಜ್ ಇದು ಯಾರೇ ಇದು ಯಾರೇ ಫೋರ್ ಹಂಡ್ರೆಡ್ ಅಂತ ಹೇಳಿದ್ರು ನಾನು ಫಸ್ಟ್ ಕೇಳೋ ಪ್ರಶ್ನೆ ಅವ್ರಿಗೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಕೇಳ್ತಾರೆ ಅಂತ ಕೇಳ್ತೀನಿ ಸೊ ಅವರು ಎರಡು ಮೂರು ರಾಜ್ಯ ಹೇಳಿ ಅವರು ಸುಮ್ಮನೆ ಹೋಗ್ತಾರೆ ಜನರಲಿ ಇದು ಇದು ಇದೆ ನಂಬರ್ಸ್ ನಂಬರ್ಸ್ ಇದು ಒಂದು ಏನೋ ತೇಲಿ ಅಂತ ಒಂದು ಏನೋ ನಂಬರ್ ಅಷ್ಟೇ ಇಲ್ಲ ಇಲ್ಲ ಇದಕ್ಕಿಂತ ಇಂಪಾರ್ಟೆಂಟ್ ನೀವು ಒಂದು ತುಂಬ ಇಂಪಾರ್ಟೆಂಟ್ ಮಾಧ್ಯಮ ಹೇಳಿದ್ರೆ ಮಾಧ್ಯಮಗಳ ಮೂಲಕ ಅವರು ನರೇಟಿವ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಇಡೀ ನಾವು ಇಂಟರ್ನ್ಯಾಷ್ನಲ್ ಮಾಧ್ಯಮಗಳು ನೋಡ್ತಾ ಇದ್ದಾರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಕುಸಿತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಮೋದಿ ಒಂದು ಆಡಳಿತ ಎಂದೇ ಪ್ರಜಾಪ್ರಭುತ್ವದ ಮೌಲ್ಯಗಳ ವಿರುದ್ಧವಾಗಿ ನಡೀತಾ ಇದೆ ಅನ್ನೋ ಒಂದು ಅಭಿಪ್ರಾಯನೂ ಬರ್ತಾ ಇದೆ ಇದಕ್ಕೆ ಸಪೋರ್ಟಿವ್ ಆಗಿ ಇಂಡಿಯಾದ ಎಲ್ಲ ಮಾಧ್ಯಮಗಳು ಸಹಿತ ಗೋಧಿ ಮೀಡಿಯಾ ಅಂತ ಏನು ರವೀಶ್ ಕುಮಾರ್ ಹೆಸರು ಕೊಟ್ಟಿದ್ದಾರೆ ಅದ್ರ ತಕ್ಕದಾಗೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ವರ್ತಿಸ್ತಾ ಇರೋದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದು ಇಂಟರ್ನ್ಯಾಷ್ನಲ್ ರ್ಯಾಂಕಿಂಗಲ್ಲೂ ನಮ್ಮದು ಮೀಡಿಯಾಗಳ ಸ್ವಾತಂತ್ರ್ಯತೆ ಮತ್ತು ಇದೆಲ್ಲ ಕುಸಿತಾನೆ ಬರ್ತಾ ಇದೆ ಹೀಗಾಗಿ ಈ ಮೀಡಿಯಾಗಳ ಕಟ್ತಿರೋ ನರೇಟಿವ್ ಸತ್ಯಕ್ಕೆ ತುಂಬ ದೂರವಾಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ ಬಟ್ ಇದು ಗ್ರೌಂಡಿಗೆ ತಿಳಿದಿ ತಿಳಿದಿದೆಯಾ ತಲುಪಿದೆಯಾ ಇದನ್ನು ತಲುಪಿಸೋದು ಯಶಸ್ವಿ ಆಗಿದ್ದಾರೆ ವಿರೋಧ ಪಕ್ಷಗಳು ಅಥವಾ ಆಲ್ಟರ್ನೇಟಿವ್ ಮೀಡಿಯಾ ಅಂತ ಏನು ಹೇಳ್ತಿದ್ದೀವಿ ಅದು ಯಶಸ್ವಿ ಆಗಿದೆಯಾ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಕೌಂಟರ್ ಮಾಡಲಿಕ್ಕೆ ಇದನ್ನ ಅಂದ್ರೆ ಈ ಇದು ಈ ಸರ್ವೇದಲ್ಲಿ ನಾವು ಮುಖ್ಯವಾಗಿ ಒಂದು ಹದಿನೈದರಿಂದ ಹದಿನೆಂಟು ಪ್ರಶ್ನೆಗಳ ಹಾಕ್ತಿವಿ ಅವರು ಅಂದ್ರೆ ಬ್ಯಾಕ್ ಗ್ರೌಂಡ್ ಕ್ವಶನ್ಸ್ ಬಿಟ್ಟು ರಾಜಕೀಯ ಪ್ರಶ್ನೆಗಳು ನಾವು ಹದಿನೈದರಿಂದ ಹದಿನೆಂಟು ಪ್ರಶ್ನೆಗಳಾಗಿದ್ದೀವಿ ಅದರಲ್ಲಿ ಆಂಟಿ ಇನ್ಕಂಬೆನ್ಸಿ ಲೋಕಲ್ ಲೆವೆಲಲ್ಲಿ ಅಲ್ಲಿ ಇದೆಯಾ ಸೆಂಟ್ರಲ್ ಲೆವೆಲ್ ಇದೆಯಾ ಇದನ್ನೆಲ್ಲ ಮೆಜರ್ ಮಾಡ್ತೀವಿ ಅದ್ರ ಜೊತೆಗೆ ಅವ್ರ ಮುಖ್ಯ ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಯಾರು ಕಾರಣ ಈ ರೀತಿಯಂಥ ಪ್ರಶ್ನೆಗಳನ್ನ ಕೇಳ್ತೀವಿ ಆಮೇಲೆ ರಾಜಕೀಯದಲ್ಲಿ ಅಂದರೆ ಏನು ಬದಲಾವಣೆ ಬಯಸ್ತೀಯಾರೋ ಇಲ್ಲವೋ ಅಥವಾ ಏನು ಅವರು ಉಪೇಕ್ಷಿಸಿದ್ದಾರೆ ಎಲ್ಲರಿಂದ ಏನು ಅವ್ರಿಗೆ ಬೇಕಾಗಿದೆ ರಾಜಕೀಯ ಪಕ್ಷಗಳು ಇದೆಲ್ಲ ನೋಡ್ತೀವಿ ಬಹುಮುಖ್ಯವಾಗಿ ನಮ್ಮ ಸರ್ವೇಲಿ ಕಂಡು ಬಂದಿರೋದು ಮೂರು ಮುಖ್ಯ ಇಶ್ಯೂಗಳು ಒಂದು ಎಲ್ಲದಕ್ಕಿಂತ ದೊಡ್ಡ ಇಶ್ಯೂ ಅಂತ ಹೇಳಿದ್ರೆ ಬೆಲೆ ಏರಿಕೆ ಬೆಲೆ ಏರಿಕೆ ನಮ್ಮ ಮೊದಲನೇ ಸರ್ವೆಯಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಜನ ಬೆಲೆ ಏರಿಕೆ ಮುಖ್ಯ ಕಾರಣ ಅಂದರೆ ಒಂದು ಮತ ಹಾಕೋದಕ್ಕೆ ನಾವು ಹೋದಾಗ ನಮ್ಮ ತರೆಯಲ್ಲಿ ಬೆಲೆ ಏರಿಕೆ ಇದೆ ಅಂತ ಹೇಳಿದ್ದಾರೆ ಎರಡನೇ ಸರ್ವೇಲಿ ಅದು ಆಲ್ಮೋಸ್ಟ್ ಏಯ್ಟಿ ಫೈವ್ ಪಾಯಿಂಟ್ ನೋ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಸಾಮಾನ್ಯವಾಗಿ ಎಲ್ಲ ಜನರಿಗೂ ಬೆಲೆ ಏರಿಕೆಯಿಂದ ತಟ್ಟಿದೆ ತಟ್ಟಿದೆ ಇದಂತೂ ಯೂನಿವರ್ಸಲ್ ಆಗಿ ಇದು ನಮ್ಮ ಸರ್ವೇನೇ ಅಲ್ಲ ನಾವು ಮುಂಚೆ ನಾವು ಒಂದು ತಿಂಗಳ ಹಿಂದೆನೇ ಒಂದು ಸರ್ವೆ ಮಾಡಿದಾಗ ಅದರಲ್ಲೂ ಹೇಳಿದೆ ಸೆವೆಂಟಿ ಸಿಕ್ಸ್ ಪರ್ಸೆಂಟು ಇದಾದ ಮೇಲೆ ಸಿ ಎಸ್ ಡಿ ಎಸ್ ಲೋಕ್ ನೀತಿ ಆ ಸರ್ವೆನೂ ಬಂದಿದೆ ಅದರಲ್ಲೂ ಅವರು ಬೆಲೆ ಏರಿಕೆನೇ ಮುಖ್ಯವಾಗಿ ಇದೆ ಇದೆ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಕರಪ್ಷನ್ನು ಮತ್ತು ಅನ್ಎಂಪ್ಲಾಯ್ಮೆಂಟು ಇದು ಇದು ಒಂದು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಫಾರ್ಟಿ ಸೆವೆನ್ ಪರ್ಸೆಂಟು ಈ ಇವುಗಳು ಅಂದರೆ ಈ ಇಶ್ಯೂಗಳು ಅವ್ರ ತಲೆಯಲ್ಲಿರುತ್ತೆ ಅಂತ ಹೇಳಿದ್ದಾರೆ ಅನ್ಎಂಪ್ಲಾಯ್ಮೆಂಟು ಕರ್ನಾಟಕದಲ್ಲಿ ಇನ್ ಜನರಲ್ಲಿ ಇರಲಿಲ್ಲ ಅಂದರೆ ಕರ್ನಾಟಕ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಒಂದು ಏನು ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗ ನೀಡೋದರಲ್ಲಿ ತುಂಬ ಮುಂದಿತ್ತು ಮುಂದಿತ್ತು ಅಥವಾ ಉದ್ಯೋಗ ನೀಡುವಲ್ಲಿ ಮುಂದಿಡಬಹುದು ಆದರೆ ಈ ಏನೋ ನಮ್ಮ ಸಮೀಕ್ಷೆಯಲ್ಲಿ ಅಂದರೆ ಈ ಲಾಸ್ಟ್ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ನಾವು ಮಾಡಿರೋ ಸಮೀಕ್ಷೆಯಲ್ಲಿ ಅನ್ಎಂಪ್ಲಾಯ್ಮೆಂಟು ಇಶ್ಯೂ ಅಂತ ನಲವತ್ತಾರು ಪರ್ಸೆಂಟ್ ಜನ ಹೇಳ್ತಿದ್ದಾರೆ ನಲವತ್ತಾರು ನಲವತ್ತೇಳು ಪರ್ಸೆಂಟ್ ಜನ ಹೇಳ್ತಿದ್ದಾರೆ ಇದು ಏನೋ ಇದು ಇದನ್ನು ಮತ್ತೆ ಇನ್ನು ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ ಈ ಏನಕ್ಕೆ ಆ ರೀತಿ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ ಬಟ್ ಈ ಮೂರು ಇಶ್ಯೂ ಎಲೆಕ್ಷನ್ನ ಡ್ರೈವಿಂಗ್ ಫೋರ್ಸ್ ಅಂತ ನಾನು ಅಟ್ಲೀಸ್ಟ್ ನಾನು ಹೇಳಕ್ಕೆ ಬಯಸ್ತೀನಿ ಇದನ್ನು ಅವ್ರು ಲಿಂಕ್ ಮಾಡ್ಕೊಂಡಿದ್ದಾರೋ ಇಲ್ವೋ ಅಂತ ನಾವು ಫಸ್ಟ್ ಸರ್ವೇಲಿ ಕೇಳಿರಲಿಲ್ಲ ಎರಡನೇ ಸರ್ವೇಲಿ ಕೇಳಿದ್ದೀವಿ ಇದರಲ್ಲಿ ಬೆಲೆ ಏರಿಕೆಗೆ ಹತ್ತು ವರ್ಷದಲ್ಲಿ ಯಾರು ಕಾರಣ ಅಂತ ಕೇಳಿದಾಗ ನಿರ್ದಿಷ್ಟವಾಗಿ ಬಿ ಜೆ ಪಿ ಪಕ್ಷ ಅಂತ ಒಂದು ಏನೋ ಫೋಟಿ ಅಭಿಪ್ರಾಯ ಬಂದಿದೆ ಅದೇ ರೀತಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಯಾರೂ ಅಸೋಸಿಯೇಟ್ ಮಾಡ್ತಿರಲ್ಲ ಅದು ಅಸೋಸಿಯೇಷನ್ ಒಂದು ಏನೋ ಲಿಂಕ್ ಆಗ್ತಾ ಇದೆ ಜನರಲ್ಲಿ ಅದೇ ರೀತಿ ನಿರುದ್ಯೋಗನೂ ತೊಗೊಂಡ್ರೆ ಹೆಚ್ಚಾಗಿ ಬಿ ಜೆ ಪಿನೇ ಹೇಳ್ತಿದ್ದಾರೆ ಅದಕ್ಕೆ ಅದಕ್ಕೆ ಕಾಂಗ್ರೆಸ್ಸು ಹೇಳ್ತಿದ್ದಾರೆ ಬಟ್ ಕಡಿಮೆ ಹಂಗೆ ನೋಡೋಕೆ ಈ ಬಿ ಜೆ ಪಿನೇ ಕಾರಣ ಕಾಂಗ್ರೆಸ್ ಕಾರಣ ಮಧ್ಯದಲ್ಲಿ ಎಲ್ಲರೂ ಕಾರಣ ಅಂತಲೂ ಹೇಳ್ತಾರೆ ಜನ ಸೊ ಅದರಲ್ಲಿ ಏನೋ ಬಿ ಜೆ ಪಿಗೂ ಒಂದಷ್ಟು ಕಾಂಗ್ರೆಸ್ಗೂ ಒಂದಷ್ಟು ಕೊಟ್ಟಾಗ ಅದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂದರೆ ಬಿ ಜೆ ಪಿ ಈ ಮೂರು ಸಮಸ್ಯೆಗಳ ಡ್ರೈವಿಂಗ್ ಫೋರ್ಸ್ ಅಂತ ಜನ ಗುರುತಿ ಗುರುತಿಸ್ತಾ ಇದ್ದಾರೆ ಆದರೆ ಅದೇ ಟೈಮಲ್ಲಿ ನಿಮ್ಮ ಏನೋ ಮೋದಿ ಬಗ್ಗೆ ಏನಾದರೂ ನಿಮ್ಮ ಜನಪ್ರಿಯ ನಾಯಕ ಯಾರು ಅಂತ ಹೇಳಿದ್ರೆ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಜನ ಮೋದಿ ಏನೋ ಇನ್ನೂ ಜನಪ್ರಿಯತೆ ಜನಪ್ರಿಯತೆ ಉಳಿಸ್ಕೊಂಡಿದ್ದಾರೆ ಈ ಈ ರೀತಿಯೂ ಕಾಣಿಸ್ತಾ ಇದೆ ಈ ರೀತಿ ಕಾಣಿಸ್ಕೊಂಡಾಗ ಅಂತ ಹೇಳಿದ್ರೆ ಮೋದಿ ಅಂದರೆ ಬಿ ಜೆ ಪಿ ಪಾರ್ಟಿಗಿಂತ ಮೋದಿ ಒಂದು ಬೆಂಚ್ ಮಾರ್ಕ್ ಸೃಷ್ಟಿ ಮಾಡ್ಬಿಡ್ಯಾರೆ ಅದು ನ ಅಂದರೆ ಈ ಸರ್ವೇಲಿ ನಮ್ಗೆ ಕಾಣಿಸ್ದೇನು ಅಂದರೆ ಅದು ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂದರೆ ಮೋದಿ ನಂತರ ಅವ್ರ ಸಾಧನೆಗಳು ಏನಾದರೂ ಕೇಳಿದಾಗ ಜನಕ್ಕೆ ಗೊತ್ತಿಲ್ಲ ಜನ ಈಗಲೂ ಉಜ್ವಲ ಅಂತ ಹೇಳ್ತಾರೆ ಆಮೇಲೆ ಪಿ ಎಮ್ ಕಿಸಾನ್ ಅಂತ ಹೇಳ್ತಾರೆ ಅದನ್ನು ಇನ್ನೂ ಸ್ವಲ್ಪ ಪ್ರೋಬ್ ಮಾಡಿದಾಗ ಆ ಪಕ್ಷನ ಇನ್ನೂ ಸ್ವಲ್ಪ ಕೇಳಿದಾಗ ಅವ್ರಿಗೆ ಉತ್ತರ ಇರಲ್ಲ ಆದರೆ ಯೋಜನೆಗಳು ಯಾವ ರೀತಿ ಪ್ರಚಾರ ಆಗಿದೆ ಅಂದರೆ ಜನರ ಮನಸ್ಸಲ್ಲಿದೆ ಆದರೆ ಅದು ಈಗಲೂ ಬೆನಿಫಿಷರೀಸ ನೀವು ಅದ್ರನ್ನ ಫಲಾನುಭವಿಗಳ ಅಂತ ಕೇಳಿದ್ರೆ ಇರಲ್ಲ ಅಂದರೆ ಈ ಗೋಧಿ ಮೀಡಿಯನ್ನು ಕಟ್ಕೊಟ್ಟಿದ್ದ ನರೇಟಿವ್ ಏನಿದೆ ಅದಕ್ಕೆ ಭ್ರಮೆಯಲ್ಲಿ ಒಳಗಾಗಿದ್ದಾರೆ ವಾಟ್ಸಪ್ ಸುದ್ದಿಗಳಲ್ಲಿ ಇದಾಗಿದ್ದಾರೆ ವಾಸ್ತವವಾಗಿ ನೋಡಿದರೆ ಆ ಬೆನಿಫಿಟ್ಗಳು ಅವ್ರು ಸಿಕ್ಕಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದನ್ನು ನಾವು ಬಸ್ ಎಸ್ಪೆಷಲಿ ಹಿಂದಿ ಬೆಲ್ಟಲ್ಲಿ ನೋಡಿದರೆ ಯಾಕಂದರೆ ಮುಖ್ಯವಾಗಿ ಮೋದಿ ಜನಪ್ರಿಯ ಉತ್ತಂಗದಲ್ಲಿರೋದೇ ಹಿಂದಿ ಬೆಲ್ಟ್ ಅಂತ ಹೇಳ್ತಾರೆ ನಾವು ಲಾಸ್ಟ್ ಟೈಮ್ ಇಲೆಕ್ಷನ್ ಕಂಪೇರ್ ಮಾಡಿದರೆ ಮೋದಿಯ ಜನಪ್ರಿಯತೆ ಈ ಸಲ ಕುಸಿದಿದೆ ಅದು ನಲವತ್ತೈದು ಪರ್ಸೆಂಟೇಜ್ ಬಂದಿದೆ ಅಂದರೂ ಕುಸಿದಿದೆ ಅವ್ರಿಗೆ ಯಾರೂ ಎದುರಾಳಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಜನಪ್ರಿಯತೆ ಇತ್ತು ಈಗ ನಲವತ್ತೈದು ಪರ್ಸೆಂಟೇಜ್ ಬಂದಿದೆ ಅನ್ನೋ ತುಂಬ ಕೆಳಮೇಡ ಬಂದಿದೆ ಎರಾಳಿ ಯಾರನ್ನೋ ಪ್ರಶ್ನೆ ಬರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾಕಂದ್ರೆ ನಾವು ಎಂಪಿಗಳನ್ನ ಸೆಲೆಕ್ಟ್ ಮಾಡ್ತೇ ಹೊರತು ಪ್ರೈಮ್ ಮಿನಿಸ್ಟರ್ ಸೆಲೆಕ್ಟ್ ಇದು ಇದನ್ನು ಹಿಂದಿ ಬೆಲ್ಟ್ ಕನ್ ಕಂಪೇರ್ ಮಾಡಿ ನೋಡಿದರೆ ಅಲ್ಲಿ ಹೇಗಿದೆ ಇದು ನಿರುದ್ಯೋಗ ಸಮಸ್ಯೆ ಮತ್ತು ಇನ್ಫ್ಲೇಷನ್ನು ಅದು ಹೇಗೆ ಇಂಪ್ಯಾಕ್ಟ್ ಆಗ್ತಾಯಿದೆ ಅನ್ಸುತ್ತೆ ಅಲ್ಲಿ ಈಗ ಕರ್ನಾಟಕದ್ದು ಒಂದೆರಡು ಪಾಯಿಂಟ್ ಹೇಳ್ತೀನಿ ಈಗ ಭರತ್ ಹೇಳಿದ್ರು ಸಮೀಕ್ಷೆ ಇದರಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ಎಲ್ಲಿ ಹೇಳಿದಾಗ್ಯೂ ಕೂಡ ಆಗಿ ಮೋದಿ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತ ಕೇಳಿದಾಗ ಮೋದಿಗೆ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಜನ ಅಂದರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಜೀವನ ಕಷ್ಟ ಆಗಿದೆ ಅಂದಾಗ ಅದಕ್ಕೆ ಯಾರು ನೇರು ಆಡಳಿತದಲ್ಲಿರ್ತಾರೋ ಅವರೇ ಕಾರಣ ಹಾಗಾಗಿನೇ ಆ ಥರ ಚುನಾವಣೆ ಬಂದಾಗ ಆ್ಯಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಎಲ್ಲ ಇರ್ತದೆ ಈ ಕಾರಣಕ್ಕೋಸ್ಕರ ಆದರೆ ಜನ ಮೋದಿಯನ್ನು ಲಿಂಕ್ ಮಾಡ್ಕೊಂಡಿಲ್ಲದೆ ಇರೋದಕ್ಕೆ ಕಾರಣ ನೀವು ಹೇಳ್ದಂಥ ಗೋಧಿ ಮೀಡಿಯಾಗಳು ಗೋಧಿ ಮೀಡಿಯಾಗಳ ಜವಾಬ್ದಾರಿ ಏನಾಗಿತ್ತು ಅಂತಂದರೆ ಕರೆಕ್ಟಾಗಿ ಅನಾಲಿಸಿಸ್ ಮಾಡೋದು ಕ್ರಿಟಿಕಲ್ ಅನಾಲಿಸಿಸ್ ಮಾಡೋದು ಮಾಡಿ ಜನಕ್ಕೆ ತಲುಪಿಸುವಂಥದ್ದು ಜವಾಬ್ದಾರಿ ಜವಾಬ್ದಾರಿಯಾಗಿತ್ತು ಆದರೆ ಬಹುತೇಕ ಮೀಡಿಯಾಗಳು ಮೂವತ್ತು ಮೋದಿ ಭಜನೆ ಮಾಡೋದ್ರಿಂದ ಜನಗಳಿಗೆ ಈ ಎಲ್ಲ ಕಷ್ಟಗಳಿಗೆ ಕಾರಣ ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷ ಮತ್ತು ಅದನ್ನು ಅದರ ಲೀಡರ್ ಆಗಿರ್ತಕ್ಕಂಥ ಮೋದಿ ಜನವಿರೋಧಿ ನೀತಿಗಳನ್ನ ಪಾಲಿಸಿರೋದ್ರಿಂದ ಹಿಂಗಾಗಿದೆ ಅಂತ ಅರ್ಥ ಆಗಬೇಕು ಇದಕ್ಕೊಂದು ಒಂದು ಮಾತು ಹೇಳಬೇಕಂದ್ರೆ ವೈಫಲ್ಯಗಳಿಗೆ ಬಿಜೆಪಿ ಅಥವಾ ಬೇರೆ ನಾಯಕರ ಕಾರಣ ಗೆಲುವಿಗೆ ಯಶಸ್ಸಿಗೆ ಮೋದಿ ಕಾರಣ ಇದನ್ನ ತುಂಬಾ ಯಶಸ್ವಿಯಾಗಿ ಅವ್ರು ಬಿಂಬಿಸ್ತಾ ಬಂದಿದೆ ಹೌದು ಆತರ ಮಾಡ್ಕೊಂಡ್ ಬಂದಿರೋದ್ರಿಂದ ಜನಕ್ಕೆ ವಿಷಯಗಳು ರೀಚ್ ಆಗಿಲ್ಲ ಉದಾಹರಣೆಗೆ ಮೊನ್ನೆ ಕರ್ನಾಟಕದಲ್ಲಿ ತೆರಿಗೆ ವಿಷಯಕ್ಕೆ ಬಹುಶಃ ಒಂದು ಚಾರಿತ್ರಿಕವಾದ ರೀತಿಯ ಒಂದು ಹೋರಾಟ ನಡೀತು ಆ ವಿಷಯದಲ್ಲೂ ಕೂಡ ಬಹುತೇಕ ಅದ್ರ ಬಗ್ಗೆ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡಿದ್ವಿ ಆದರೆ ಆ ಟೈಮಲ್ಲಿ ಕೂಡ ತಾವು ಅಬ್ಸರ್ವ್ ಮಾಡಿರ್ಬೋದು ಕನ್ನಡದ ಬಹುತೇಕ ಮೀಡಿಯಾಗಳು ಒಂದು ಎರಡು ಬಿಟ್ಟು ಬಹುತೇಕ ಟಿ ವಿ ಚಾನಲ್ಗಳು ಬಿ ಜೆ ಪಿಯವ್ರಿಗಿಂತ ಹೆಚ್ಚಾಗಿ ಕರ್ನಾಟಕಕ್ಕೆ ಅನ್ಯಾಯನೇ ಆಗಿಲ್ಲ ಅಂತ ಬಿ ಜೆ ಪಿಯವ್ರಿಗಿಂತ ಹೆಚ್ಚಾಗಿ ಇಲ್ಲಿಯ ಸರ್ಕಾರದ ವಿರುದ್ಧ ನಿಂತ್ಕೊಂಡು ಕರ್ನಾಟಕದ ವಿರುದ್ಧ ನಿಂತ್ಕೊಂಡು ಪ್ರೊಪಗ್ಯಾಂಡ್ ಥರ ಮಾಡಿದ್ದು ನಾವು ನೋಡಿದ್ದೀವಿ ಜಾಗೃತ ಕರ್ನಾಟಕ ಹಲವಾರು ಸಂಘಟನೆಗಳು ಜವಾಬ್ದಾರಿಯುತ ನಾಗರಿಕರೆಲ್ಲ ಸೇರಿಕೊಂಡು ಒಂದು ಮಟ್ಟಕ್ಕೆ ಅದನ್ನು ಜನಕ್ಕೆ ತಿಳಿಸೋ ಪ್ರಯತ್ನ ಪಟ್ಟಿದ್ದಕ್ಕೆ ಒಂದು ಮಟ್ಟಕ್ಕೆ ಜನಕ್ಕೆ ಗೊತ್ತಾಗಿದೆ ಇದು ಈವನ್ ಬಿ ಜೆ ಪಿ ವೋಟರ್ಸ್ ಕೂಡ ಹೇಳ್ತಾರೆ ಕರ್ನಾಟಕಕ್ಕೆ ಹೌದು ತೆರಿಗೆ ಅನ್ಯಾಯ ಆಗಿದೆ ಅಂತ ಆದರೆ ಮೀಡಿಯಾಗಳು ದಿಸ್ ಇಸ್ ವಾಟ್ ಗೋಧಿ ಮೀಡಿಯಾ ಅಂತ ಹೇಳ್ಬೋದು ಇನ್ನು ಅಖಿಲ ಭಾರತ ಮಟ್ಟದಲ್ಲಿ ಬಂದರೂ ಕೂಡ ಮೊನ್ನೆ ಸಿ ಎಸ್ ಡಿ ಎಸ್ ಏನು ಸಮೀಕ್ಷೆ ಬಂತು ಅಲ್ಲೂ ಕೂಡ ಅವರು ಜನ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ನಿರುದ್ಯೋಗ ಜಾಸ್ತಿ ಆಗಿದೆ ಕಷ್ಟ ಆಗಿದೆ ಅಂತ ಹೇಳ್ತಾರೆ ಆದರೆ ದಿನ ಬಂದಿದೆ ಅಂದರೆ ಓ ಅಂತಾರೆ ಅಂದರೆ ತಲುಪಿಸಬೇಕಾಗಿದ್ದಂಥ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಕೆಲಸ ಮಾಡಬೇಕಾಗಿದ್ದಂಥ ಮಾಧ್ಯಮ ಆ ರೀತಿ ಮಾಡಿದೆ ನನ್ನ ಕರ್ತವ್ಯ ನಿಭಾಯಿಸಿ ಗೋಧಿ ಮೀಡಿಯಾ ಕೆಲಸ ಮಾಡಿ ರವೀಶ್ ಕುಮಾರ್ ಅವರು ಗೋಧಿ ಮೀಡಿಯಾ ಅಂತ ಸಿಟ್ಟಿರೋದು ಬಹಳ ಪ್ರಶಸ್ತವಾಗಿದೆ ಹೇಗೆ ಅದ್ರ ಜೊತೆಗೆ ಸಿ ಎಸ್ ಡಿ ಎಸ್ ಅಲ್ಲಿ ಇದನ್ನೂ ಹೇಳಿದ ರಾಮ ಮಂದಿರ ನಮಗೆ ಇಶ್ಯೂ ಅಲ್ಲ ಈಗ ನಿರುದ್ಯೋಗ ಇಶ್ಯೂ ಇವೆಲ್ಲ ಇಶ್ಯೂಗಳಂತ ಅದ್ರ ಜೊತೆಗೆ ನಾವು ಇನ್ನೊಂದು ಒಂದು ಸಮೀಕ್ಷೆ ಮಾಡಿದ ನೀವು ಸಂಸ್ಥೆ ಆದರೂ ಸಹಿತ ಇನ್ನೊಂದು ಸಂಸ್ಥೆ ಲೋಕ್ ಪಾಲ್ ಅನ್ನೋ ಸಂಸ್ಥೆ ಲಾಸ್ಟ್ ಟೈಮ್ ಕರ್ನಾಟಕ ಅಸೆಂಬ್ಲಿ ಇಲೆಕ್ಷನ್ ಆದಾಗೂ ತುಂಬ ಹತ್ತಿರದ ಅಂಕಿಅಂಶಗಳನ್ನು ಕೊಟ್ಟಿತ್ತು ತೆಲಂಗಾಣದ ಇಲೆಕ್ಷನ್ದಲ್ಲೂ ತುಂಬ ಅವರು ಮಾಡಿದ ಸರ್ವೆ ಮತ್ತು ಬಂದ ಅಂತಿಮ ನಂಬರ್ಗಳು ತುಂಬ ಹತ್ತಿರವಾಗಿತ್ತು ಅದ್ರ ಬಗ್ಗೆ ಒಂದು ವಿಶ್ವಾಸಾರ್ಹತೆ ಮೂಡುವ ರೀತಿ ಇದೆ ಈ ಬಾರಿನೂ ಅವ್ರು ಲೋಕಸಭೆಗೆ ಪ್ರತಿಯೊಂದು ರಾಜ್ಯಕ್ಕೆ ತಮ್ಮದೇ ಆದ ನಂಬರ್ಗಳನ್ನು ಕೊಡ್ತಾ ಇದ್ದಾರೆ ನೀವು ಒಂದು ಸಂಸ್ಥೆಯವರು ನೀವೇ ಸರ್ವೆ ಮಾಡ್ತೀರಿ ಬಟ್ ಇನ್ನೊಂದು ಸಂಸ್ಥೆಯೂ ಅಷ್ಟೇ ನಿಖರವಾಗಿ ಮಾಡ್ತಾ ಇದೆ ಅನ್ನೋ ಒಂದು ಜನರಲ್ಲಿ ವಿಶ್ವಾಸಾರ್ಹತೆ ಗಳಿಸ್ತಾ ಇದೆ ಅದರದ್ದೆಲ್ಲ ಲೆಕ್ಕಾಚಾರನ ನೋಡ್ತಾ ಇದ್ದಾಗ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮಂಥ ಯಾರಿಗೂ ನೋಡಿದ್ರಿಗೂ ಅಪ್ ಕಿ ಬಾರ್ ಚಾರ್ಜ್ ಓಫ್ ಬಾರ್ ತುಂಬ ದೂರದ ಮಾತು ಅವರು ಮುನ್ನೂರುಗಳು ಸಲ ಇನ್ನೂರ ಐವತ್ತು ಇನ್ನೂರು ನಲ್ವತ್ತೆ ಕೆಳಗಡೆ ಸ್ಪಷ್ಟವಾಗ್ತಾ ಇದೆ ಅವರು ಅವರು ಲೋಕಪಾಲ್ ಕೊಟ್ಟ ಅಂತ ಸಂಬ ಅದಕ್ಕೆ ಪ್ರಕಾರ ಹದಿನಾಲ್ಕು ಸೀಟ್ ಇದೆ ಅಸ್ಸಾಮಲ್ಲಿ ಅದರಲ್ಲಿ ಕಾಂಗ್ರೆಸ್ ಏಳು ಬರುತ್ತೆ ಬಿ ಜೆ ಪಿ ಏಳು ಹತ್ತಿರ ಬರುತ್ತೆ ನಾರ್ತ್ ಈಸ್ಟಲ್ಲಿ ಟೋಟಲಿ ಇಪ್ಪತ್ತೆಂಟು ಸೀಟ್ ಅದಾವೆ ಮ್ಯಾಕ್ಸಿಮಮ್ ಬಿ ಜೆ ಪಿ ಹದಿಮೂರಿಂದ ಹದಿನಾಲ್ಕು ಬರ್ಬೋದು ವೆಸ್ಟ್ ಬೆಂಗಾಲ್ದಲ್ಲಿ ಹತ್ತರಿಂದ ಹನ್ನೆರಡು ಬರ್ಬೋದು ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಅವ್ರು ಇಪ್ಪತ್ತು ಇಪ್ಪತ್ತೊಂದು ದಾಟಿದರೆ ಹೆಚ್ಚು ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ ಅಂದರೆ ಏನು ಹೇಳ್ತಾ ಇದ್ದಾರೆ ಅಥವಾ ನೀವೇನು ಗ್ರ್ಯಾಂಡಾಗಿ ಕೊಡ್ತಾಯಿದ್ರೆ ಬಿ ಜೆ ಪಿಗೆ ಅಷ್ಟು ಕೊಡ್ತಾಯಿಲ್ಲ ಅವರು ಅದಕ್ಕೆ ಕಡಿಮೆ ಇದ್ದಾರೆ ಅವ್ರು ಕೊಟ್ಟಿದ ನಂಬರ್ ಪ್ರಕಾರ ಬಂದರೆ ಅವರು ಇನ್ನೂರ ಇಪ್ಪತ್ತು ಹತ್ತಿರ ನಾವು ಈಗ ತಾನೇ ಮಾತಾಡಿದಾಗೆ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಈ ನಾಲ್ಕು ರಾಜ್ಯಗಳಿಂದನೇ ಬಿ ಜೆ ಪಿಗೆ ಹೋಸರ್ ಮುನ್ನೂರು ಮೂರೇನಿತ್ತೋ ಅದಕ್ಕಿಂತ ನಲವತ್ತರಿಂದ ಐವತ್ತು ಕಡಿಮೆ ಆಗ್ಬಿಡುತ್ತೆ ಇಲ್ಲೇ ಇನ್ನೂರೈವತ್ತು ಕೇಳ್ದು ಹೋಗ್ತಾರೆ ಇನ್ನು ಡೆಲ್ಲಿ ತೊಗೊಂಡು ಹರಿಯಾಣ ತೊಗೊಂಡ್ರೆ ನೀವು ಮತ್ತು ಈವನ್ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಫುಲ್ ಗೆದ್ದಿದ್ರು ಲಾಸ್ಟ್ ಟೈಮ್ ಈ ಸರಿ ಅದು ಸಾಧ್ಯ ಇಲ್ಲ ಕನಿಷ್ಠ ಈಗ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ರಾಜಸ್ಥಾನ ಕನಿಷ್ಠ ಐದು ಸೀಟ್ ಆದಲ್ಲುತ್ತೆ ಗೆಲ್ಲುತ್ತೆ ಸೊ ಈ ರೀತಿ ಇರೋದ್ರಿಂದ ಈ ಬಿಜೆಪಿ ಆಕ್ಚುಲಿ ಬಿಜೆಪಿ ಅಲೋನ್ ಆಗಿ ಒಂದೇ ಪಾರ್ಟಿಯಾಗಿ ಇನ್ನೂರ ಇಪ್ಪತ್ತು ಇನ್ನೂರು ಮೂವತ್ತು ದಾಟದು ಈಗಿನ ಪರಿಸ್ಥಿತಿಲಿ ಕಷ್ಟ ಇದೆ ಸೊ ಮ್ಯಾಕ್ಸಿಮಮ್ ಅಲ್ಲಿ ಮ್ಯಾಕ್ಸಿಮಮ್ ಅವರು ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ರಚನೆ ಮಾಡ್ಬೋದು ಹೊರತು ಎರಡ್ ಸಾವಿರದ ಹದಿನಾಲ್ಕು ಅಥವಾ ಎರಡು ಸಾವಿರದ ಹತ್ತೊಂಬತ್ತರದ ಬಿಜೆಪಿ ಒಂದೇ ಕಂಪ್ಲೀಟ್ ಮೆಜಾರಿಟಿ ತಗೊಂಡು ಅಧಿಕಾರ ಪ್ರಶ್ನೆ ಬರುತ್ತೆ ಬಸವರಾಜ್ ಇಂಪಾರ್ಟೆಂಟ್ ನಾವು ನೆನ್ಪಿಟ್ಕೋಬೇಕು ಎನ್ ಡಿ ಎ ಬಟ್ ಎರಡು ಸಾವಿರದ ಇಪ್ಪತ್ತು ಎರಡು ನೂರ ಇಪ್ಪತ್ತಕ್ಕೆ ಬಿ ಜೆ ಪಿ ಇಳಿದ್ಬಿಟ್ರೆ ಈಗೇನು ಅಂಗ ಪಕ್ಷಗಳಿದಾವಲ್ಲಿ ಎಂಡಿ ಅದು ಅವ್ರು ಎನ್ ಡಿ ಎ ಜೊತೆಯೇ ಇರ್ತಾರೆ ಇಲ್ಲ ಇಲ್ಲ ಮತ್ತೆ ಅವಾಗೂ ಮೋದಿ ನಾಯಕತ್ವ ಒಪ್ಕೊಳ್ಳೋ ಸ್ಥಿತಿ ಇದೆಯಾ ನಮ್ಮ ದೇಶ ಇಲ್ಲ ಇದು ಎನ್ ಡಿ ಎ ಅಂತ ಹೇಳಿದಾಗ ನೀವು ಎಷ್ಟು ಸೀಟ್ ಇದೆ ಎನ್ ಡಿ ಎ ನಾವು ನೋಡಬೇಕಾಗತ್ತೆ ಎ ಡಿ ಎಮ್ಗೆ ಪವರ್ಗೆ ಏನೋ ತಮಿಳ್ನಾಡಲ್ಲಿ ಪವರ್ ಬರುತ್ತಾ ಬಿಜೆಡಿ ಅಥವಾ ಹೊರಗೆ ಹೋಗಿದೆ ಎನ್ ಅವರು ಹೋಗ್ತಾರೆ ಅಂತ ತಿಳ್ಕೊಂಡ್ರು ಕೂಡ ಅವ್ರಿಗೆಲ್ಲೋ ಚಾನ್ಸಸ್ ಇದೆಲ್ಲ ಇಲ್ಲ ಎನ್ ಎಗೆ ಅಷ್ಟೊಂದು ದೊಡ್ಡ ಪ್ರಮಾಣದ ಇಲ್ಲ ಅಂದ್ರೆ ಸೀಟ್ ಗಳಿಲ್ಲ ನೀವು ಬಿಜೆಡಿ ತಗೊಂಡ್ರೆ ಅಲ್ಲಿ ಮುಂದೆ ಇರಬಹುದು ಎನ್ ಡಿ ಎಂದ ಹೊರಗೋಗಿದೆ ಈಗ ಸೊ ಈಗ ಹಂಗ ನೋಡಕ್ ಹೋದ್ರೆ ಯಾರು ಇರೋದು ನಿತೀಶ್ ಕುಮಾರ್ ಜೆಡಿ ಯು ಶಿವಸೇನಾ ಬಣ ಎನ್ ಸಿ ಪಿ ಒಂದು ಬಣ ಮತ್ತು ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಅವ್ರ ಎನ್ ಡಿ ಎ ಮಿತ್ರಕೂಟದಲ್ಲೂ ಅಷ್ಟೇ ಬಿಜೆಪಿ ಬಿಟ್ಟು ಎನ್ ಬರೀ ಎನ್ ಡಿ ಎ ಸೀಟ್ಸ್ ಅಂತಾನೆ ತಗೊಂಡ್ರೆ ಅವರು ನನ್ನ ಪ್ರಕಾರ ನಲ್ವತ್ತರಿಂದ ಐವತ್ತು ಸೀಟು ಮೂವತ್ತು ಸೀಟ್ ಬರಬಹುದು ಆ ರೀತಿ ಇದೆ ಅಂದ್ರೆ ಅಲ್ಲಿಂದನೂ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಪ್ಲಸ್ ಈ ಎಲೆಕ್ಷನ್ ಇದೇನಾದ್ರು ಅತಂತ್ರ ಉಳ್ಕೊಂಡ್ರು ಅಂತ ಹೇಳಿದ್ರೆ ಇವು ಈ ಈ ಎನ್ ಡಿ ಎ ಮಿತ್ರಕೂಟಗಳೇ ಎನ್ ಡಿ ಎ ಜೊತೆಲಿ ಇರ್ತಾರೋ ಅಥವಾ ಇಂಡಿಯಾ ಇಂಡಿಯಾ ಏನೋ ಮೈತ್ರಿಕೂಟ ಮೈತ್ರಿಕೂಟನೂ ಸೇರ್ಕೋಬೋದು ಇದನ್ನು ಯಾರು ಏನೋ ಇದು ಇಲ್ಲ ಇವರು ಎನ್ ಡಿ ಎ ಹೋಗ್ತಾರೆ ಎನ್ ಡಿ ಎ ಫಾರ್ಮ್ ಮಾಡ್ತಾರೆ ಅಂತಿರಲ್ಲ ಹಂಗೆ ನೋಡೋಕೆ ಇದು ಇತಿಹಾಸ ಐತಿಹಾಸಿಕವಾಗಿ ಏನೋ ಕಾಂಗ್ರೆಸ್ ಪಕ್ಷ ಯಾವ ರೀತಿ ತನ್ನ ಏನೋ ಮಿತ್ರ ಪಡೆ ಅಂದರೆ ಅಥವಾ ಮೈತ್ರಿಕೂಟನ ನಡೆಸ್ಕೊಂಡಿದೆ ಬಿ ಜೆ ಪಿ ಯಾವ ರೀತಿ ನಡೆಸ್ಕೊಂಡಿದೆ ನಾವು ಏನೋ ನಮ್ಮ ಇತಿಹಾಸದಲ್ಲೇ ನೋಡ್ಬೋದು ಯಾವ ರೀತಿ ಶಿವಸೇನೆ ಇಬ್ಬಾಗ ಆಯಿತು ಯಾವ ರೀತಿ ಎನ್ ಸಿ ಪಿ ಇಬ್ಬಾಗ ಆಯಿತು ಅದೇ ರೀತಿ ಜೆ ಡಿ ಯು ಇಬ್ಬಾಗ ಮಾಡೋಕೆ ಹೋಗಿ ನಿತೀಶ್ ಕುಮಾರ್ ಈ ಕಡೆಗೆ ಹೋಗಿ ಮತ್ತೆ ಆ ಕಡೆಗೆ ಹೋಗಿದ್ದು ಇದೆಲ್ಲ ಇತಿಹಾಸದಲ್ಲಿದೆ ಇಲ್ಲಿ ಕರ್ನಾಟಕದಲ್ಲೂ ಅಷ್ಟೇ ಎನ್ ಡಿ ಎ ಮೈತ್ರಿ ಮೈತ್ರಿಕೂಟದಲ್ಲಿ ಯಾರಿರೋದು ಅಂತ ಹೇಳಿದ್ರೆ ಜೆ ಡಿ ಎಸ್ ಜೆ ಡಿ ಎಸ್ ಕೊಟ್ಟಿರೋದು ಸೀಟೇ ಮೂರು ಮೂರು ಇಪ್ಪತ್ತೆಂಟರಲ್ಲಿ ಮೂರು ಸೀಟ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ದೊಡ್ಡ ನಂಬರ್ ಆಗೋದಿಲ್ಲ ಇವೆಲ್ಲ ಸಣ್ಣ ನಂಬರಾಗೆ ಉಳ್ಕೊಳ್ತವೆ ಈ ಸಣ್ಣ ನಂಬರು ಒಂದು ಏನೋ ಯಾರು ತನ್ನ ನುಂಗಕ್ಕೆ ಹೊರಟಿದ್ಯಾರೋ ಅವ್ರ ಕಡೆ ಹೋಗ್ತಾರೋ ಅಥವಾ ಯಾರು ಅವ್ರಿಗೆ ಏನೋ ಫ್ರೀಡಮ್ ಅಂದ್ರೆ ಅವರು ಅಧಿಕಾರದಲ್ಲಿ ಒಂದು ಸ್ವಲ್ಪ ಫ್ರೀಡಮ್ ಸ್ವತಂತ್ರ ಉಸಿರಾಡಲು ಅವಕಾಶ ಕೊಡ್ತಾರೋ ಆ ಕಡೆ ಆ ಕಡೆ ಹೋಗ್ತಾರೋ ಅದನ್ನು ನೋಡ್ಬೇಕಾಗುತ್ತೆ ಅದನ್ನು ಇಡಿ ಭಯದಿಂದ ಮುಕ್ತರಾಗ್ತಾರೋ ಅಥವಾ ಭಯದಲ್ಲೇ ಬೀಳ್ತಾರೆ ಅದು ಹೇಳಿದ್ದು ಒಂದು ಮಾತು ನಿಜ ಈಗ ಎನ್ ಎ ನೀವು ಹೇಳಿದ್ರಿ ಎನ್ ಡಿ ಅಂತ ಒಟ್ಟೇನ್ ಏನು ಕರಿತೀವಿ ಬಿ ಬಿಟ್ಟು ಉಳಿದ ಎನ್ ಡಿ ಎ ಸೀಟ್ಗಳು ಈಗಲೂ ಕೂಡ ನಲವತ್ತರಿಂದ ನಲವತ್ತೈದು ಆ ರೇಂಜಲ್ಲಿದೆ ಮತ್ತು ಹಾಗಾಗಿ ಎನ್ ಡಿ ಎ ಅಂತ ತೊಗೊಂಡ್ರು ಬಿಜೆಪಿ ಬಿಟ್ಟು ಉಳಿದ ಎನ್ ಡಿ ಪಾರ್ಟಿಗಳಿಂದ ತುಂಬ ಏನು ಸೀಟ್ಗಳು ಬರಲ್ಲ ಹಾಗಾಗಿ ಬಿ ಜೆ ಪಿ ಎನ್ ಡಿ ಎ ರೂಪದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಬೇಕಾದರೂ ಕೂಡ ಬಿ ಜೆ ಪಿ ಕನಿಷ್ಠ ಇನ್ನೂರ ನಲವತ್ತಾದರೂ ಬರಬೇಕಾಗ್ತದೆ ಬಿ ಜೆ ಪಿ ಅಲೋನ್ ಇನ್ನೂರ ನಲವತ್ತಕ್ಕಿಂತ ಕೆಳಗಡೆ ಹೋದರೆ ಎನ್ ಡಿ ಎ ಕೂಡ ಫಾರ್ಮ್ ಮಾಡೋದು ಕಷ್ಟ ಇದೆ ಸೊ ಒಟ್ಟು ಮೇಲ್ ಈಗ ಕಾಣಿಸ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥ ಕೆಲವು ಸಿಚುಯೇಷನ್ಸ್ ನೋಡಿದ್ರೆ ಬಿ ಜೆ ಪಿ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ದಾಟೋದಕ್ಕೆ ಭಾಳ ಕಷ್ಟ ಇದೆ ಅನ್ನೋದು ಕಾಣಿಸ್ತಾ ಇದೆ ಏನು ಕರ್ನಾಟಕದ ಸಮೀಕ್ಷೆ ಈ ದಿನ ಸಮೀಕ್ಷೆ ಇಟ್ಕೊಂಡು ಒಂದು ಅಂದಾಜು ಮಾಡಿದ್ವಿ ಕರ್ನಾಟಕದಲ್ಲಿ ಹದಿಮೂರು ಮ್ಯಾಕ್ಸಿಮಮ್ ಸೀಟ್ ಬರ್ಬೋದು ಅಂತ ಬೇರೆ ರಾಜ್ಯಗಳಲ್ಲಿ ನಾವು ಈ ದಿನ ಸಮೀಕ್ಷೆ ಮಾಡದೇ ಇರೋದರಿಂದ ಲೋಕ್ಪಾಲ್ ಇನ್ನೊಂದು ವಿಶ್ವಾಸಾರ್ಹ ಸಂಸ್ಥೆ ಆಗಿರೋದ್ರಿಂದ ರಾಜಸ್ಥಾನ ನಾರ್ತ್ ಈಸ್ಟಲ್ಲಿ ಮತ್ತು ಆಂಧ್ರದಲ್ಲಿ ಏನು ಅವ್ರು ಸಮೀಕ್ಷೆ ಮಾಡಿದ್ರೆ ಆ ನಂಬರ್ಗಳನ್ನು ತೆಗೆದುಕೊಂಡು ಒಂದು ಹಂತಕ್ಕೆ ಬಂದಿದೆ ಬಟ್ ಇಲ್ಲಿ ಮುಖ್ಯವಾಗಿ ಜನರಿಗೆ ಸಮಸ್ಯೆ ಕಾಡ್ತಾ ಇರೋದು ಎನ್ ಡಿ ಎ ಅವ್ರಿಗೂ ಅದು ಭಯ ಬಂದಿದೆ ಬಿ ಜೆ ಪಿ ಅವರಿಗೆ ಅದಕ್ಕಾಗಿ ಅವರು ಈ ನರೇಷನ್ ಬಿಲ್ಡ್ ಮಾಡಲಿಕ್ಕಾಗಿ ಗೋಧಿ ಮೀಡಿಯಾನ ಬಳಸಿಕೊಂಡು ಈ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಆದರೆ ಈ ಸ್ ಎಲ್ಲದರ ಮಧ್ಯೂ ಈ ಸಮಸ್ಯೆಗಳು ಜನರಿಗೆ ಮೂಲಭೂತವಾಗಿ ಕಾಣಿಸ್ತಾ ಇದ್ದಾವೆ ಅದೇ ಸಮಸ್ಯೆಗಳು ಈ ಇಲೆಕ್ಷನ್ನ ಮುಖ್ಯ ಪಾಯಿಂಟ್ ಆಗಿದೆ ಅನ್ನೋದು ಸ್ಪಷ್ಟವಾಗಿದೆ ನಿರುದ್ಯೋಗ ಇರ್ಬೋದು ಅನ್ಎಂಪ್ಲಾಯ್ ಇದು ಇನ್ಫ್ಲೇಷನ್ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಅಥವಾ ಭ್ರಷ್ಟಾಚಾರ ಇರ್ಬೋದು ಇಲೆಕ್ಟ್ರಾನ್ ಬೋರ್ಡ್ ಅನ್ನೋದು ತುಂಬ ದೊಡ್ಡ ಭ್ರಷ್ಟಾಚಾರದ ಹಗರಣವಾಗಿದೆ ಆದರೆ ಇದಕ್ಕೆ ಉತ್ತರ ಪರಿಹಾರ ಏನಾದರೂ ಕಂಡುಕೊಂಡಿದ್ದೀವ ಇಲ್ಲಿವರೆಗೂ ಯಾರಾದರೂ ನಾಯಕರಿಗೆ ಪರಿಹಾರದ ಬಗ್ಗೆ ಮಾತಾಡಿದಾರಾ ಎನ್ ಡಿ ಎ ಕಡೆ ಏನಾದರೂ ಮಾತಾಡಿದ್ರೆ ಅಥವಾ ಇಂಡಿಯಾ ಕಡೆ ಕಡೆಯಾದರೂ ಯಾರಾದರೂ ಮಾತಾಡಿದ್ರೆ ಇದರಿಂದ ಏನಾದರೂ ಸ್ಪಷ್ಟವಾಗಿ ಏನಾದರೂ ಉತ್ತರಗಳು ಕಂಡು ಬಂದಿದ್ದಾವೆಲ್ಲವೂ ಇದರಲ್ಲಿ ಅಂದರೆ ಅಂದರೆ ಇದರಲ್ಲೂ ನಮ್ಮ ಸರ್ವೇಲ್ಲೂ ಅಷ್ಟೇ ಇದರಲ್ಲಿ ಸ್ಪಷ್ಟವಾಗಿ ಏನೂ ಅನ್ನೋ ಜನ ಹೇಳಿಲ್ಲ ಅಂದರೆ ನಾವು ಈ ಯಾವಾಗ ಎಲೆಕ್ಟ್ರೋಲ್ ಬಾಂಡ್ ಸ್ಕ್ಯಾಮ್ ಹೊರಗಡೆ ಬಂತೋ ಅಥವಾ ಸುಪ್ರೀಂ ಕೋರ್ಟ್ ಚಾಟಿ ಬಿ ಸಿ ಅದನ್ನು ಹೊರತಂತೋ ಆ ಟೈಮಲ್ಲಿ ನಾವು ಒಂದು ಕ್ವಶನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಒಂದು ಇಪ್ಪತ್ತು ಸಾವಿರ ಸ್ಯಾಂಪಲ್ ಸೈಜನ್ನ ನಾವು ತೊಗೊಂಡಾಗ ಅದರಲ್ಲಿ ಅನಾಲಿಸಿಸ್ ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಜನ ಅದೇ ಮೋದಿಯವರು ಭ್ರಷ್ಟಾಚಾರ ಮಾಡಲ್ಲ ಬಿ ಜೆ ಭ್ರಷ್ಟಾಚಾರ ಮಾಡಿದ್ದಾರೆ ಮೋದಿಯವರು ಭ್ರಷ್ಟಾಚಾರ ಮಾಡೋಕೆ ಆಗಲ್ಲ ಅನ್ನೋರು ಅದು ಬರೀ ಹತ್ತು ಪರ್ಸೆಂಟ್ ಹೇಳಿರೋದು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಹೇಳಿದ್ದಾರೆ ಹತ್ತು ಪರ್ಸೆಂಟ್ ಅಂತ ತಿಳ್ಕೊಳ್ಳೋಣ ಅವರು ಏನೋ ಬಿ ಜೆ ಪಿ ಸಮರ್ಥಕರಾಗಿರ್ತಾರೆ ಇನ್ನು ಮಿಕ್ಕಿದು ನಲವತ್ತೆಂಟು ಪರ್ಸೆಂಟು ಇಲ್ಲ ಬಿ ಜೆ ಪಿ ಭ್ರಷ್ಟಾಚಾರ ಮಾಡಿದೆ ಅಂತ ನಿರ್ದಿಷ್ಟ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸೊ ಅಂದರೆ ಇದರಲ್ಲೂ ಅಷ್ಟೇ ಮಿಕ್ಸ್ ಆಗಿದೆ ಇದನ್ನು ಎಲ್ಲೋ ಇಂಡಿಯಾ ಇಂಡಿಯಾ ಮೈತ್ರಿಕೂಟ ಜನರಿಗೆ ತಲುಪಿಸೋದ್ರಲ್ಲಿ ವಿಫಲ ಆಗಿದೆ ಇದೊಂದೇ ಅಂತಲ್ಲ ಬೇರೆ ಬೇರೆ ಇದರಲ್ಲೂ ನಾವು ಕೇಳಿದಾಗ ಈಗ ಎ ಮೈತ್ರಿಕೂಟದ ಸ ಏನೋ ಪ್ರಣಾಳಿಕೆಯಲ್ಲಿ ಅಂಶಗಳಿವೆ ಗ್ಯಾರಂಟಿ ಅಂಶಗಳಿವೆ ಬೇರೆ ಬೇರೆ ಥರದ್ದೆಲ್ಲ ಇವೆ ಅದನ್ನು ಎಷ್ಟು ಜನಕ್ಕೆ ತಲುಪಿದೆ ಎಷ್ಟು ಜನಕ್ಕೆ ತಲುಪಿಲ್ಲ ಅಂತ ನೋಡಿದಾಗ ಐವತ್ತು ಪರ್ಸೆಂಟ್ ತಲುಪಿದೆ ಐವತ್ತು ಸ ಐವತ್ತು ಪರ್ಸೆಂಟ್ ಇನ್ನೂ ತಲುಪಿಲ್ಲ ಆ್ಯಕ್ಚುಲಿ ಸೊ ಇದು ಅಂದರೆ ಆ ಪಕ್ಷಗಳು ಯಾವ ರೀತಿ ಅಂದರೆ ಈಗ ಮೋದಿ ಗ್ಯಾರಂಟಿನೂ ಅಂತ ಒಂದು ಆರು ತಿಂಗಳಿಂದ ಏನೋ ಬರ್ತಾ ಇದೆ ಟಿ ವಿಲಿ ಪ್ರತಿ ಟಿ ವಿಲಿ ರೇಡಿಯೋದಲ್ಲಿ ಎಲ್ಲದರಲ್ಲೂ ಮೋದಿ ಗ್ಯಾರಂಟಿ ಅಂತ ಬರ್ತಾ ಇದೆ ಇದು ಕರ್ನಾಟಕ ಗ್ಯಾರಂಟಿ ಆದಮೇಲೆ ಬಂದಂಥ ಒಂದು ವಿದ್ಯಮಾನ ಇದು ಪಕ್ಷದ ಗ್ಯಾರಂಟಿ ಕಾಪಿ ಮಾಡಿದೆ ಆ ರೀತಿ ಏನೋ ಬಂದಿರೋಂಥ ಇವು ಇದು ಇದು ಎಷ್ಟು ಮಟ್ಟಿಗೆ ಅವರು ಜನಕ್ಕೆ ತಲುಪಿಸ್ತಾರೆ ಏನು ಕೊಡ್ತೀಯಾರ ಗ್ಯಾರಂಟೀಲಿ ಆ ಸ್ಪಷ್ಟತೆ ಏನೋ ಜನರಿಗೆ ಇನ್ನೂ ಹೋಗಿಲ್ಲ ಅಂದರೆ ಇಂಡಿಯಾ ಮೈತ್ರಿಕೂಟದ ಏನೋ ಒಂದಷ್ಟು ಸ್ಕೀಮ್ಗಳು ಒಂದಷ್ಟು ಜನಕ್ಕೆ ಜ ಗೊತ್ತಿದೆ ಬಟ್ ಬಿ ಜೆ ಪಿಯ ಏನೋ ಗ್ಯಾರಂಟಿಗಳು ಏನು ಅಂತ ಜನಕ್ಕೆ ಇನ್ನೂ ತಲುಪಿಲ್ಲ ಇದು ನಮ್ಮ ಸಮೀಕ್ಷೆಯಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಇದು ಕಾಂಗ್ರೆಸ್ ಹೆಚ್ಚು ಮಾಡ್ಕೊಂಡಿದೆ ತನ್ನ ವೋಟ್ ಶೇರ್ನ ಹೆಚ್ಚು ಮಾಡ್ಕೊಂಡಿದ್ದೆ ಬಿ ಜೆ ಪಿನೂ ಹೆಚ್ಚು ಮಾಡ್ಕೊಂಡಿದೆ ಆದರೆ ಯಾವ ಫ್ಯಾಕ್ಟರ್ಸು ಈ ವೋಟ್ ಶೇರ್ನ ಇನ್ಕ್ರೀಸ್ ಮಾಡೋರಲ್ಲಿ ಇದು ಮಾಡಿದಾಗ ಅನಾಲಿಸ್ ಮಾಡಿದಾಗ ಈ ಫ್ಯಾಕ್ಟ್ರಿಗಳು ಬರುತ್ತೆ ಅದರಲ್ಲಿ ಈ ಫ್ಯಾಕ್ಟ್ರಿಗಳು ಬಂದಾಗ ಅಂದರೆ ಗ್ಯಾರಂಟಿ ಯೋಜನೆಗಳು ಯಾವ ಥರ ಜನ ಬೆಂಬಲ ಮಾಡ್ತಿದ್ದಾರೆ ಅಥವಾ ಬಿ ಜೆ ಪಿಯ ಏನೋ ಫಲಾನುಭವಿಗಳು ಯಾವ ರೀತಿ ಅದಕ್ಕೆ ಸಮರ್ಥನೆ ಮಾಡ್ತಿದ್ದಾರೆ ಅದಕ್ಕೆಲ್ಲ ತಾಳೆ ಹಾಕಿದಾಗ ಕಾಂಗ್ರೆಸ್ಗೆ ಒಂದು ಸ್ಲೈಟ್ ಎಜ್ ಇದೆ ಅಂತ ನಮ್ಮ ಸರ್ವೆಯಲ್ಲಿ ಕಾಣಿಸ್ತಿದೆ ಕಾಣಿಸೋದಂತಲ್ಲ ಅದು ನಾವು ಏನೋ ಪ್ರತಿಯೊಂದು ಪ್ರಶ್ನೆಗಳು ಅದಕ್ಕೆ ಅದಕ್ಕೆ ತಾಳೆ ಆಗೋ ರೀತಿಯಲ್ಲಿ ವೋಟಿಂಗ್ ಪ್ಯಾಟರ್ನ್ಸ್ ಯಾವ ಥರ ಹೇಳಿದ್ದಾರೆ ಅದನ್ನು ನೋಡಿದಾಗ ಕ್ಲಿಯರಾಗಿ ನಮಗೆ ಇದು ಸ್ಪಷ್ಟ ಸೂಚನೆ ಸಿಗುತ್ತೆ ಸ್ಪಷ್ಟ ಸೂಚನೆ ಸಿಗುತ್ತೆ ಕೊನೆಯದಾಗಿ ಈ ಎರಡು ಮ್ಯಾನಿಫೆಸ್ಟೋ ನೋಡಿದ್ದಾರೆ ನೀವು ಈ ಸಮಸ್ಯೆಗಳು ನೋಡಿದರೆ ಜನರು ಏನು ಯಾವ ಸಮಸ್ಯೆಗಳಿಗಾಗಿ ಇಲೆಕ್ಷನ್ ನೋಡ್ತಾ ಇದ್ರೆ ನೋಡ್ತಾರೆ ಆ ಮ್ಯಾನಿಫೆಸ್ಟೋಗಳಲ್ಲಿ ಏನಾದರೂ ಇದಕ್ಕೆ ಉತ್ತರ ಸಿಕ್ಕಿದೆಯಾ ಅದೇ ಅದನ್ನೇ ಹೇಳಕ್ಕೆ ಬಂದೆ ಈಗ ಉದಾಹರಣೆಗೆ ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆಗಳಿದೆ ಇದಕ್ಕೆ ಏನಾದರೂ ಉತ್ತರಗಳು ಸಿಕ್ಕಿದೆಯಾ ಒಂದು ಮಟ್ಟಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನ ಐದು ಗ್ಯಾರಂಟಿ ಕೊಡ್ತಾ ಇದೆ ಇದು ತಾತ್ಕಾಲಿಕವಾಗಿ ಆದರೂ ಬೆಲೆ ಇದ್ದ ನೆರಳಿದ್ದ ಜನಕ್ಕೆ ಒಂದು ತಾತ್ಕಾಲಿಕವಾದ ಶಮನವನ್ನು ಆದರೂ ಕೊಟ್ಟಿದೆ ಮತ್ತು ಈಗ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಏನು ಸೆಂಟ್ರಲ್ ಗೌರ್ಮೆಂಟು ಇಂಡಿಯಾ ಮ್ಯಾನಿಫೆಸ್ಟೋ ಕಾಂಗ್ರೆಸ್ ಪಾರ್ಟಿದೇನು ಬಂದಿದೆ ಅಲ್ಲಿ ಕೂಡ ಈಗ ಮಹಾಲಕ್ಷ್ಮಿ ಯೋಜನೆ ಅಂತೇಳಿ ಬಡ ಕುಟುಂಬಗಳ ಮಹಿಳೆಯರಿಗೆ ರೈತರ ಸಾಲ ಮನ್ನಾ ಮುಖ್ಯವಾಗಿ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತಂದರೆ ಇವತ್ತು ಇಡೀ ದೇಶದಲ್ಲಿ ಮೋದಿಯವರ ಸರ್ಕಾರ ಕಡೆ ಹತ್ತು ವರ್ಷದಲ್ಲಿ ಮೋದಿಯವರು ಪ್ರಧಾನಿ ಆಗೋಕ್ಕೆ ಮೊದಲು ಎಮ್ ಎಸ್ ಪಿ ಕೊಡ್ತೀನಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಒಂದು ಏನೂ ಮಾಡಲಿಲ್ಲ ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಮತ್ತು ರೈತರಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದರೆ ಇದು ಕೂಡ ನಿರುದ್ಯೋಗಕ್ಕೂ ಒಂದು ಮಟ್ಟದ ಉತ್ತರ ಆಗ್ತದೆ ಮತ್ತು ರೈತರ ಸಮಸ್ಯೆಗಳ ಬೆಲೆ ಏರಿಕೆಗೂ ಒಂದು ಮಟ್ಟದ ಉತ್ತರ ಆಗ್ತದೆ ಮತ್ತು ಇನ್ನೊಂದು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಇಷ್ಟು ನಿರುದ್ಯೋಗ ಇಟ್ಕೊಂಡು ಭಾರತ ಡೆವಲಪ್ಮೆಂಟ್ ಡೆವಲಪ್ಡ್ ಕಂಟ್ರಿ ಆಗ ಸಾಧ್ಯ ಇಲ್ಲ ವಿಕಸಿತ ಭಾರತ ಅಂತ ಹೇಳ್ತಾಯಿದಲ್ಲ ಸಾಧ್ಯನೇ ಇಲ್ಲ ಅಂತ ಎಕನಾಮಿಕ್ಲ್ಲಿ ಹೇಳ್ತಾ ಇದ್ದಾರೆ ಈ ವ ಈ ಮ್ಯಾನಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ನೇರವಾಗಿ ಒಂಬತ್ತು ಲಕ್ಷ ಸ ಕೇಂದ್ರ ಸರ್ಕಾರದ ಉದ್ಯೋಗಗಳನ್ನ ನಾವು ತುಂಬುತ್ತೀವಿ ಅಂತ ಹೇಳಿದ್ದಾರೆ ಮತ್ತು ಡಿಗ್ರಿ ಮಾಡಿದಂಥ ಹುಡುಗರಿಗೆ ಮೊದಲನೇ ಉದ್ಯೋಗ ಖಾತ್ರಿ ಫಸ್ಟ್ ವರ್ಷ ನಾವು ಒಂದು ಲಕ್ಷ ಕೊಡ್ತೀವಿ ಆ ಥರ ಒಂದು ಸ್ಕಿಲ್ ಡೆವಲಪ್ಮೆಂಟು ಮತ್ತೊಂದು ಇದಕ್ಕೆ ಅಂತ ಹೇಳಿದ್ದಾರೆ ಇನ್ನು ನೀವು ಬಿ ಜೆ ಪಿಯ ಮ್ಯಾನಿಫೆಸ್ಟೋಗೆ ಬರೋದಾದರೆ ಬಿ ಜೆ ಪಿ ಮ್ಯಾನಿಫೆಸ್ಟೋ ಅಲ್ಲ ಮೋದಿ ಮ್ಯಾನಿಫೆಸ್ಟೋ ಬರೀ ಮೋದಿ ಹೆಸರೇ ಇದೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳಿ ನೀವು ಅಲ್ಲಿ ಕೃಷಿ ತಗೊಳ್ಳಿ ಉದಾಹರಣೆಗೆ ಕೃಷಿ ರೈತರ ತಗೊಳ್ಳಿ ರೈತರಿಗೆ ಉತ್ತಮವಾದ ಬೆಂಬಲ ಬೆಲೆ ಕೊಡಲಾಗುವುದು ಅಂತ ಇದೆಯಾ ಹೊರತು ಅವರೇ ಅವರೇ ಪ್ರಾಮಿಸ್ ಮಾಡಿದ್ರೆ ವರ್ಷದಿಂದ ಅದು ಕೂಡ ಇಲ್ಲ ಈಗ ಅವರು ಯಾವುದನ್ನು ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಇಷ್ಟು ಬೆಂಬಲ ಬೆಲೆ ಕೊಡ್ತೀವಿ ಅಥವಾ ಬೆಲೆ ಏರಿಕೆಯಲ್ಲೇ ಈ ಥರ ಈ ಕ್ರಮದಿಂದ ನಾವು ಬೆಲೆ ಏರಿಕೆ ನಿಯಂತ್ರಿಸ್ತೀವಿ ಅನ್ನುವ ಸಂಖ್ಯೆಗಳನ್ನು ತೋರಿಸಿದ ಯಾವುದೇ ಒಂದು ಅಂಶನೂ ಬಿ ಜೆ ಪಿ ಮ್ಯಾನಿಫೆಸ್ಟೋದಲ್ಲಿಲ್ಲ ಯಾಕೆ ಅಂತಂದರೆ ನೀವು ವರ್ಷಕ್ಕೊಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ತೋರಿಸಿದ್ರೆ ಜನ ಕೇಳ್ತಾರೆ ಕೇಳಿದ್ದಕ್ಕಾಗಲೇ ಉತ್ತರ ಕೊಡೋಕಾಗ್ತಿರೋದ್ರಿಂದ ಯಾವುದಕ್ಕೂ ಅಲ್ಲಿ ಉತ್ತರ ಇಲ್ಲ ವೈಜ್ಞಾನಿಕ ಬೆಂಬಲ ಬೆಲೆ ಅಂತಿಲ್ಲ ಬೆಂಬಲ ಬೆಲೆ ಜಾಸ್ತಿ ಮಾಡ್ತೀವಿ ಬೆಂಬಲ ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ ಪ್ರತಿ ವರ್ಷ ಹತ್ತು ಪರ್ಸೆಂಟು ಐದು ಪರ್ಸೆಂಟ್ ಹದಿನೈದು ಪರ್ಸೆಂಟು ಸೊ ಈ ರೀತಿಯ ಒಂದು ಅದಕ್ಕೆ ಈ ಚಾಣಾಕ್ಷತನಕ್ಕೆ ಮಾರು ಹೋಗಿದ್ದಾರೆ ಈ ರೀತಿಯ ಒಂದು ಅಥವಾ ಜ ಉಪಾಯಗಳಿಗೆ ಜನರನ್ನು ಯಾಮಾರಿಸುವ ಉಪಾಯಕ್ಕೆ ಮ್ಯಾನಿಫೆಸ್ಟೋದು ಗಾಳಿಯಲ್ಲಿ ಹೊಡಿತಾಯೋ ಅಷ್ಟೇ ಅಂದರೆ ಗಾಳಿಯಲ್ಲಿ ಗುಂಡು ಅಂತಂದರೆ ಯಾರಿಗೆ ನೋಡಿದ್ರು ಮಾಡಿದ್ದೀವಿ ಅಂತ ಹೇಳ್ಬೋದು ನೀವು ಈಗ ನಿಮ್ಮ ಸಂಬಳ ಕೆಲಸ ಮಾಡ್ತಿದ್ದಂದ್ರೆ ನಿಮ್ಮ ಸಂಬಳ ಇನ್ಕ್ರಿಮೆಂಟ್ ಜಾಸ್ತಿ ಆಗಿ ಆಗುತ್ತೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಅಂತ ಮುಖ್ಯವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಕೊಟ್ಟ ಭರವಸೆಯನ್ನು ಅವ್ರು ಈಡೇರಿಸಿಲ್ಲ ಅದಕ್ಕಾಗಿ ಆ ಈಡೇರಿಸಿದ ಭರವಸೆಗಳನ್ನು ನೆಂಚಿಕೊಂಡು ಅವರು ಇಲೆಕ್ಷನ್ಗೆ ಹೋಗ್ತಾ ಇಲ್ಲ ಗೋಧಿ ಮೀಡಿಯಾದ ಜೊತೆಯಿಂದ ಸೇರಿಕೊಂಡು ನರೇಟಿವ್ ಬಿಲ್ಡ್ ಮಾಡಿಕೊಂಡು ಇಲೆಕ್ಷನ್ ಒಂದು ಮ್ಯಾನಿಫೆಸ್ಟೋ ಸಿದ್ಧಪಡಿಸಿಕೊಂಡಿದ್ದಾರೆ ಅದರಲ್ಲಿ ಯಾವುದೇ ಆದ ಸ್ಪಷ್ಟವಾದ ಭರವಸೆ ಹೀಗಾಗಿ ಈ ನಮ್ಮ ಚರ್ಚೆಯಿಂದ ಸ್ಪಷ್ಟವಾಗಿ ನಮಗೆ ಗೊತ್ತಾಗೋದು ಅಥವಾ ಈ ದಿನ ಸಮೀಕ್ಷೆಯಿಂದ ಅದನ್ನ ಪಾನ್ ನಾವು ಕನ್ವರ್ಟ್ ಮಾಡಿದ್ರೆ ಅನ್ಕೊಳ್ಳೋದು ಅಬ್ಕಿ ಬಾರ್ ಚಾರ್ ಸೊ ಅಥವಾ ಬಿಜೆಪಿನ ಮುನ್ನೂರ ಐವತ್ತು ಆಡ್ತದೆ ಅನ್ನೋದು ಸ್ಪಷ್ಟ ವಾಗಿ ಇದು ಸಾಧ್ಯವಿಲ್ಲದ ಬರ್ತಾ ಇದೆ ಅವರು ಏನಿದ್ರು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ತಲುಪ್ಬೋದು ಅದರಾದರೆ ಜೊತೆಗೆ ಎನ್ ಡಿ ಎ ಜೊತೆಗೆ ಸೇರಿರೋ ಸರ್ಕಾರ ಮಾಡುವ ಸಾಧ್ಯತೆಗಳಿದ್ದಾವೆ ಅದು ತುಂಬ ಕ್ಷೀಣವಾದ ಸಾಧ್ಯತೆ ಯಾಕಂದರೆ ಸ್ವಿಂಗ್ ಇಂದ ಸ್ವಿಂಗ್ ಜೊತೆಗೆ ಟರ್ನ್ ಆದರೆ ಏನಾದರೂ ಆಗ್ಬೋದು ಎರಡು ಸಾವಿರದ ನಾಲ್ಕರಲ್ಲಿ ಏನು ಇಂಡಿಯಾ ಶೈನಿಂಗ್ ಅಂತ ಹೋಗಿ ಅವರು ಮುಗ್ಗರಿಸಿ ಬಿದ್ದಿದ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬ್ಕಿ ಬಾರ್ ಚಾರ್ಸೋಪಾರ್ ಅಂತ ಮೋದಿ ನಂಬ್ಕೊಂಡು ಹೋಗಿ ಮತ್ತೆ ಮುಗ್ಗರಿಸಿರೋರು ಆಶ್ಚರ್ಯ ಇಲ್ಲ ಇದು ಇನ್ನು ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗಿ ಉತ್ತರ ದೊರೆಯುತ್ತೆ ಬಟ್ ಈ ರೀತಿಯಾದ ನಿರಂತರ ಚರ್ಚೆಗಳು ನಾವು ಈ ದಿನ ಡಾಟ್ ಕಾಮಲ್ಲಿ ಮಾಡ್ತಾ ಇರ್ತೇವೆ ನೋಡ್ತಾ ಇರಿ ಪ್ರಚಲಿತ ವಿದ್ಯಮಾನಗಳಾಗಿ ಈ ದಿನ ಡಾಟ್ ಕಾಮ್ ಸುದ್ದಿಗಳನ್ನು ಓದಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಸಂಬಂಧಿಕರಿಗೆ ಹಂಚಿ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ